ಸ್ಟಾಪ್. ಏಯ್, ಮರ್ಯಾದೆಯಾಗಿ ಹೇಳದಷ್ಟು ಕೇಳು. ಏ ರಾಜಮನೆ ಕಡೆ ಗಾಡಿ ತಿರುಗಿಸು. ಏನಿದೆಲ್ಲ ಇದು? ಆಯಿಲ್ ರಾಜನ್ ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ? ನೋಡು, ಆಯಿಲ್ ರಾಜನ್ ಹೋಗೇಳು, ಅವನು ಕೂಡ ಎಂಜಿಲ್ ಕಾಸ್ ನನಗೆ ಬೇಕಾಗಿಲ್ಲ. ನಾನು ಎಲೆಕ್ಷನ್ ನಿಂತ್ಕೋತಾ ಇದ್ದೀನಿ, ನನ್ನ ಪತ್ರಿಕೆ ಬೇರೆ ಲಾಸ್ನ ನಡೀತಾ ಇದೆ. ಏನು, ಇನ್ಮೇಲೆ ಆಯಿಲ್ ಬಿಸ್ನೆಸ್ ಎಲ್ಲ ನಾನೇ ಮಾಡ್ತೀನಿ. ಹೋಗೇಳು, ಅವನ್ ಗಾಂಚಲಿ ಗೆಂಚಲಿ ಮಾಡಲ್ಲ ಅಂತ ತಿಳ್ಕೊಂಡಿದ್ದೀನಿ. ಮಾಡಿದ್ರೆ ಈ ಕೆರಾಜ್ ಹತ್ರ ಏನು ನಡೆಯಲ್ಲ. ಹಮಾರೇ ದೋಸ್ತ್ ಹಮೇಕೋ ಆವಾಜ್, ಹಮಾರೇ ಬಿಲ್ಲಿ ಹಮೇಕೋ ಮಿಯಾ. ಈ ಕೆರಾಜ್ ಬರ್ತಾ ಬರ್ತಾ ಅತಿ ಆಗ್ತಾ ಇದೆ. ಪಬ್ಲಿಕ್ ನಲ್ಲಿ ನಮ್ ಪೊಲೀಸ್ ಅವರ ಬಾಯಿಗೆ ಬಂದಾಗ ಬೈತಾನಂತೆ. ಈಗ ಆಯಿಲ್ ದಲ್ದೆ ಬೇರೆ ತನ್ನ ಕೈಗೆ ತಗೊಂಡಿದ್ದಾನೆ. ಇನ್ನು ಎಲೆಕ್ಷನ್ ಅಲ್ಲಿ ಏನಾರು ಗೆದ್ರೆ ಛೇ. ಆಯಿಲ್ ರಾಜ, ಮುಂದೆ ಏನ್ ಮಾಡ್ಬೇಕು ಅಂತಿದ್ಯಾ ನೀನು? ಎರಡ್ ಮೂರು ಸರಿ ಸ್ಕೆಚ್ ಹಾಕಿದೆ, ಬಚಾವಾದ. ಬೆಂಗಳೂರಲ್ಲಿರೋ ರೌಡ್ಗಳ ಕೈ ಈ ಕೆಲಸ ತುಂಬಾ ಕಷ್ಟ. ಅದ್ ಸರಿ, ಈಗ ಏನ್ ಮಾಡ್ತೀಯ? ಹಲೋ, ಕನೆಕ್ಟ್ ಮೀ ಟು ಮುಂಬೈ. ವೆಲ್ಕಮ್ ಟು ಬೆಂಗಳೂರು ಮಿಸ್ಟರ್ ರಾಯ್. ಏನು ವಿಷಯ ರಾಜ? ಇದು ವಿಲ್ಸನ್ ಗಾರ್ಡನ್ ಅಲ್ಲಿರೋ ಕೆರಾಜ್ ಮನೆ. ಅವನು ಇಲ್ಲಿಂದ ಬೆಳಿಗ್ಗೆ ಆರೂವರೆಗೆ ಹೊರಟು ಅಶೋಕ ಪಿಲ್ಲರ್ ಮುಖಾಂತರ ಜಯನಗರ ಪೊಲೀಸ್ ಸ್ಟೇಷನ್ಗೆ ಸೈನ್ ಹಾಕಕ್ ಬರ್ತಾನೆ. ಮತ್ತೆ ಅವನು ಅದೇ ರೂಟ್ ಅಲ್ಲಿ ವಾಪಸ್ ಹೋಗ್ತಾನೆ. ಆವಾಗ ಲೇಖನ ಕಳ್ಸ್ಕೊಡಿ. ಬಾಮಾ ಬಾ. ಇವರು ಯಾರು ಗೊತ್ತಾ ಮಿಸ್ಟಿದ್ರೆ? ಇವರು ಆ ಓಮ್ ಅಂತ ರೌಡಿಗಳ ಬಗ್ಗೆ ಆರ್ಟಿಕಲ್ ಬರಿತಾ ಇದಾರಲ್ಲ, ಅವರೇ ಶಶಿ ಅಂತ. ಕೂತ್ಕೊಮ್ಮ. ನಮಸ್ಕಾರ. ಕೂತ್ಕೊಳ್ಳಿ ಸರ್. ಈ ಸತಿ ಲೇಖನ ಅಂಡರ್ ವರ್ಲ್ಡ್ ಡಾನ್ ಕೆರಾಜ್ ಬಗ್ಗೆ ಬರ್ತಿದ್ದೀನಿ, ನೋಡಿ ಸರ್ ಹೇಗಿದೆ ಅಂತ.
ಪಾಸಿಟಿವ್ ನೋಡಿ ಸರ್. ಓಹೋ ನೋಡಮ್ಮ, ನೀನು ಈ ರೌಡಿಗಳ ಬಗ್ಗೆ ಬರೆಯುವಾಗ ಅವರು ಏನಕ್ಕೋಸ್ಕರ ರೌಡಿಗಳಾದ್ರು, ಅವ್ರ ಆಸೆ ಏನು, ಆಕಾಂಕ್ಷೆ ಏನು ಅಂತ ಬರೆಯೋದ್ ಬಿಟ್ಟು ಅವ್ರು ಯಾವ ತರ ಕೊಲೆ ಮಾಡ್ತಾರೆ, ಯಾವ ತರ ರೋಲ್ ಕಾಲ್ ಮಾಡಿದ್ರು ಅನ್ನೋದನ್ನ ಬರಿ. ಅದು ಜನರಿಗೆ ತುಂಬಾ ಖುಷಿ ಕೊಡುತ್ತೆ. ಆಮೇಲೆ ರೈಟ್ ಮಿಸ್ಟರ್ ಸಿದ್ದರಾಜ್, ಕರೆಕ್ಟ್ ಸರ್. ಅಂದಾಗೆ ಮುಂದಿನ ತಿಂಗಳು ಯಾವ ರೌಡಿನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತಿದ್ಯಾ? ನಿಮ್ಮನ್ನೇ ಸರ್. ವಾಟ್? ನಾನು ಎಂತೆಂಥ ರೌಡಿಗಳನ್ನ ಇಂಟರ್ವ್ಯೂ ಮಾಡಿದೆ, ಆದ್ರೆ ನಮ್ ಜೊತೆ ಇರೋ ದೊಡ್ಡ ರೌಡಿನ ಇಂಟರ್ವ್ಯೂ ಮಾಡ್ಲಿಲ್ಲ. ಏನಮ್ಮ ಏನ್ ಹೇಳ್ತಾ ಇದೆಯಾ ನೀನು? ಅವ್ರಿ ಇವ್ರನ್ನ ರೋಲ್ ಕಾಲ್ ಮಾಡಿ, ಮರಡ್ರ ಮಾಡಿ, ಹಣ ಸಂಪಾದಿಸ್ತಿರೋ ಆ ರೌಡಿಗಳಿಗಿಂತ ನಮ್ಮ ಮ್ಯಾಗಝಿನ್ ಸರ್ಕ್ಯುಲೇಷನ್ ಜಾಸ್ತಿ ಆಗ್ಲಿ ಅಂತ ಅವರನ್ನೇ ಯೂಸ್ ಮಾಡ್ತಿರೋ ನೀವು ಅವ್ರಿಗಿಂತ ದೊಡ್ಡ ರೌಡಿ ಅಲ್ವಾ ಸರ್? ಸರ್, ನನ್ನ ರೌಡೀಸ್ನ ಇಂಟರ್ವ್ಯೂ ಮಾಡ್ತಿರೋದು ಯಾಕೆ ಅಂದ್ರೆ ನಮ್ಮ ಮ್ಯಾಗಝಿನ್ ಸರ್ಕ್ಯುಲೇಷನ್ ಜಾಸ್ತಿ ಆಗ್ಲಿನೋ ಒಂದೇ ಕಾರಣಕ್ಕೋಸ್ಕರ ಅಲ್ಲ ಸರ್. ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರೋ ನಾವು ಪತ್ರಿಕೆಯವರಾಗಿ ಈ ಯಂಗ್ಸ್ಟರ್ಸ್ ಯಾತಕ್ಕೆ ರೌಡಿಸಮ್ಗೆ ಬರ್ತಾರೆ, ಅವ್ರ ಫ್ಯೂಚರ್ ಏನು, ಅವ್ರನ್ನ ಸಮಾಜ ಹೇಗ್ ನೋಡುತ್ತೆ ಅಂತ ಬರೆಯೋದೇ ನನ್ನ ಗುರಿ ಸರ್. ಅದು ನಾನು ಸುಮ್ನೆ ನಿನ್ನ ಟೆಸ್ಟ್ ಮಾಡ್ಬೇಕು ಅಂತ ಹೇಳಿದ್ದಮ್ಮ. ಆತರ ಸರ್ಕ್ಯುಲೇಷನ್ ಜಾಸ್ತಿ ಆಗ್ಬೇಕು ಅನ್ನೋ ಚೀಪ್ ಗಿಮಿಕ್ ನನ್ಗಿದ್ದಿದ್ರೆ ನಾನೊಂದು ಸೆಕ್ಸ್ ಮ್ಯಾಗಝಿನ್ ಸ್ಟಾರ್ಟ್ ಮಾಡ್ತಿದ್ದೆ. ಐ ಆಮ್ ವೆರಿ ಸಾರಿ ಸರ್. ಓಕೆ, ಇಟ್ಸ್ ಆಲ್ ರೈಟ್, ಐ ವಿಲ್ ಗಿವ್ ಮೈ ಫುಲ್ ಕೋಆಪರೇಷನ್. ಇವತ್ತು ಆ ತನ್ವೀರ್, ಕೃಷ್ಣಪ್ಪ, ಬೆಕ್ಕಿನಕಂಡ್ ರಾಜೇಂದ್ರ ಅವ್ರನ್ನ ನೋಡ್ಬೇಕು ಅಂತ ಹೇಳ್ತಾ ಇದ್ರಲ್ಲ, ನೀವು ದಯವಿಟ್ಟು ಹೋಗಿ ಕಾಂಟ್ಯಾಕ್ಟ್ ಮಾಡಿ. ತನ್ವೀರ್ಗೆ ನೋಡ್ಬೇಕು. ಯಾಕೆ? ಅವ್ರನ್ನ ಇಂಟರ್ವ್ಯೂ ಮಾಡಿದ್ರು. ತನ್ವೀರ್ ಬಾಯ್, ತನ್ನೀರ್ ಬಾಯ್ ಇವತ್ತು ಮೂಡ್ನಲ್ಲಿ ಇಲ್ಲ, ಇನ್ನೊಂದ್ಸಲಿ ಬಂದು ಅವ್ರಿಗೆ ನೋಡಿ ಮೇಡಮ್. ನಿಮ್ಗೆ ಕನ್ನಡ ಬರುತ್ತಾ? ಏನಮ್ಮ, ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡ ಬರಲ್ಲ ಅಂದ್ರೆ ಏನಮ್ಮ? ಮುಸ್ಲಿಮ್ಸ್ ಆದ್ರೂ ನಾವು ಓದಿರೋದು ಕನ್ನಡನೇ, ಮಾತಾಡೋದು ಕನ್ನಡನೇಮ್ಮ. ನೀವು ಇದನ್ ಒಂದ್ಸರ್ತಿ ಓದಿ ತನ್ವೀರ್ ಅವ್ರಿಗೆ ಕತೆ ಹೇಳಿ. ಕತೆನಾ ಇದು? ನೀವು ಒಂದ್ಸರ್ತಿ ಓದಿ ನಿಮ್ಗೆ ಗೊತ್ತಾಗುತ್ತೆ. ನಾನು ನೀವ ರೌಡಿಗಳ ಸಾಹಸ ಬೇಡ ಅಂದ್ರೆ ಕೇಳಿಯಾ? ಆ ರೈಟ್ ಹ್ಯಾಂಡ್ ಇಲ್ಲ ಅಂದಿದ್ರೆ ತನ್ವೀರ್ ನಮ್ಮನ್ನ ಕೈ ಮಾಡಿ ತಿನ್ನಾಕ್ಬಿಡ್ತಿದ್ದ. ರೌಡಿಗಳನ್ನ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಈ ತರ ಪ್ರಾಬ್ಲಮ್ಸ್ ಬರುತ್ತೆ, ಅದಕ್ಕೆ ಯಾಕೆ ಹೆದರ್ಕೊಳ್ತಾ ಇದೀಯಾ? ಅಸರಿ, ನಾವೀಗ ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳ್ತೀನಿ ಬಾ. ಎಸ್ ಐ ಸಾಹೇಬ್ರು ನೋಡ್ದೆ? ನಾ ನೋಡ್ದೆ. ಆಯ್ತು ಬಿಡು, ನೋಡ್ತೀನಿ ನಾನೇ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ಅವರ ಬನ್ನಿ, ಕೂತ್ಕೊಳ್ಳಿ, ಕೂತ್ಕೊಳ್ಳಿ ಬಿಡಿ. ಥ್ಯಾಂಕ್ ಯು. ನೀವೇ ತಾನೆ ರೌಡಿಗಳ ಬಗ್ಗೆ ಕ್ರಾಂತಿವೀರ ಪತ್ರಿಕೆಯಲ್ಲಿ ಬರೀತಿರೋದು? ಹೌದು. ಹೇಳಿ, ಏನ್ ವಿಷಯ ಅಂತ? ನಿಮ್ಮನ್ನ ಇಂಟರ್ವ್ಯೂ ಮಾಡ್ಬೇಕಿತ್ತು. ಮಾಡಿ. ಇವರು ಕೊರಂಗು ಕೃಷ್ಣ ಅನ್ಬಿಟ್ಟು. ನಿಮ್ಮನ್ನು ಕೆಲವು ಪ್ರಶ್ನೆಗಳು ಕೇಳಬಹುದಾ? ಕೇಳಿ, ಪರವಾಗಿಲ್ಲ. ನೀವು ಈ ರೌಡಿಸಂಗೆ ಯಾಕೆ ಹೇಳಿದ್ರಿ? ಹದಿಮೂರು ವರ್ಷದ ಈ ರೌಡಿಸಂ, ಜೈಲ್ವಾಸ, ಕೊಲೆಗಳು, ಗಲಾಟೆ, ಇದನ್ನೆಲ್ಲ ತಿರುಗಿ ನೋಡಿದ್ರೆ ಹೇಗನ್ಸುತ್ತೆ ನಿಮ್ ಜೀವನ? ನಮ್ಗೆ ವಾಂತಿ ಬರುತ್ತೆ, ನಮ್ದು ನಾವ್ ಹೇಳ್ಕೊಳಕ್ ಆಗ್ತಾ ಇಲ್ಲ. ಮತ್ತಾಕೆ ಈ ರೌಡಿಸಂನ ಬಿಡೋಕೆ ಟ್ರೈ ಮಾಡಬಾರ್ದು? ನೋಡಿ, ನೀವು ಒಳ್ಳೆಯವರಾಗ್ತೀನಿ ಅಂದ್ರೆ ನಮ್ ಪತ್ರಿಕೆನಲ್ಲಿ ದೊಡ್ಡದಾಗಿ ಜೇಡಳ್ಳಿ ಕೃಷ್ಣಪ್ಪ ಒಳ್ಳೆಯವನಾಗಿದ್ದಾನೆ ಅಂದ್ರೆ ಸಮಾಜ ಒಪ್ಪುತ್ತಾ? ಒಪ್ಪೋದಿಲ್ಲ. ನಾವೇನಾದ್ರೂ ಮೊಚ್ಚನ್ನ ಬಿಟ್ರೆ ಹಲ್ಲು ಕಿತ್ತ ನಾಗರಾವಿನ ತರ ಹಾಕ್ತಿವಿ, ಆಗ ಚಿಕ್ಕ ಚಿಕ್ಕ ರೌಡಿಗಳೆಲ್ಲ ಮೇಲೆ ಹೇಳ್ತಾರೆ. ಅದೆಲ್ಲ ಆಗಲ್ಲ ಬಿಡಮ್ಮ. ಆ ಬುಕ್ ಕೊಡಿಲಿ. ಏನಿದು? ಒಬ್ಬ ರೌಡಿ ಬಗ್ಗೆ ನಾನೇ ಬರ್ದಿರೋ ಬುಕ್, ಒಂದ್ಸರಿ ಓದ್ ನೋಡಿ. ಚಂದಾನನ ಕೈಗೆ ಚಂದಮಾಮ ಬುಕ್ ಕೊಟ್ಬಿಟ್ಟು ಚೇಂಜ್ ಮಾಡಕ್ ಕೊಡ್ತೀರಾ ಮೇಡಮ್? ಪ್ಲೀಸ್, ನೀವ್ ಒಂದ್ಸರಿ ಓದ್ ನೋಡಿ, ಹೋಗೋಣ. Thank you.
ತಗೊಳ್ಳಿ ಸಸಿ ಅವ್ರೆ, ಇದ್ರಾಗ ನಮ್ ಲೈಫ್ ಸ್ಟೋರಿ ಫುಲ್ ಬರ್ದಿಕ್ಕಿದ್ದೀನಿ. ನೀವ್ ಇದ್ರಲ್ಲಿ ಬರ್ದಿರೋದೆಲ್ಲ ನಿಜ ಅಂತ ನಂಬಬಹುದಾ? ನಂಬ್ಲೇಬೇಕು ಮೇಡಮ್. ನೀವು ನಮ್ ಲೈಫ್ ಹಿಸ್ಟ್ರಿ ನಿಮ್ಗೇನ್ ಗೊತ್ತಿರ್ತೈತೆ? ನಮ್ ಬಗ್ಗೆ ನಿಮ್ಮದ ನಂಬಿ ಬಿಟ್ರೆ ಬಿಡಿ, ಇಷ್ಟ ಇಲ್ಲ ಅಂದ್ರೆ ಹೇಳಿ ಅರ್ಧ ಹಾಕ್ಬಿಡ್ತೀವಿ. ಅಯ್ಯೋ ಹಾಗೇನಿಲ್ಲ, ಬೇಜಾರು ಸ್ವಲ್ಪ. ಅದೇನಾ ಹುಡುಗಿ ಅಣ್ಣ ಅವನು ಲವರ್ ತಂಟ ಹೋಗ್ಬೇಡಂದ್ರೆ ಏನಕ್ಕೆ ಹೋಗ್ತಾ ನೀನು? ಕೈ ಕಾಲು ಚೆನ್ನಾಗಿರ್ಬೇಕಾ ಬೇಡ ನಿನ್ಗೆ? ಹಿಂಗೇನ್ ಸ್ವಲ್ಪ ವಿಚಾರಿಸ್ಕೊಳ್ರ. ಇನ್ನೊಂದ್ಸಲ ಲವರ್ ಸೆಂಟರ್ ಹೋಗ್ಬೇಡ, ಹೋದ್ರೆ ನಿನ್ಗಷ್ಟೇ ಕೈ ಕಾಲು ಹೊಡೆದು ಎತ್ಬಿಡ್ತೀನಿ. ಯಾರು ಗೊತ್ತೇನು? ನನ್ನ ಹೆಸರು ಕೇಳಿದ್ಯಾ? ರಾಜೇಂದ್ರ ಅನ್ಬಿಟ್ಟು ಹೋಗು. ಏನ್ ತಗೋತೀರ ಮೇಡಮ್, ಕಾಫಿ ಟೀ? ನಿಮಗ್ ಸ್ವಲ್ಪ ಕರುಣೆ ಇಲ್ವಾ? ಅವನಿಗೆ ಹಾಕ್ ಹೊಡೆದ್ರಲ್ಲ. ಅವನೇನ್ ತಪ್ಪು ಮಾಡವನೇ ಅಂತ ಕೇಳಿಲ್ವಲ್ಲ ನೀವು? ಏನ್ ಮಾಡ್ದ? ನಮ್ ಹುಡುಗ ಒಂದ್ ಹುಡುಗಿ ಲವ್ ಮಾಡ್ದ, ಆ ಹುಡುಗಿನ ಇವ್ನ ಲವ್ ಮಾಡವಳೆ, ಇವ್ನ್ ಬಂದ್ ಬಾರಿ ಎಗ್ನೇಸ್ ಮಾಡ್ತಾವ ಹುಡುಗಿಗೆ, ಅದಕ್ಕೆ ನಾಲ್ಕು ಬಿಟ್ಕೊಳ್ಳುತ್ತೆ. ನನಗೆ ಲವರ್ಸ್ ಎಗ್ನೇಸ್ ಮಾಡೋನ್ ಕಂಡ್ರೆ ಸಹಿಸ್ಕೊಳಕ್ ಆಗೋದಿಲ್ಲ ಮೇಡಮ್. ಬರೀ ರೋಷ ದ್ವೇಷ ತುಂಬಿಕೊಂಡಿರೋ ನಿಮ್ಮ ಹೃದಯದಲ್ಲಿ ಪ್ರೀತಿ ಪ್ರೇಮಕ್ಕೂ ಜಾಗ ಇದೆಯಾ? ಏನ್ ಮೇಡಮ್ ಹಂಗ್ ಕೇಳ್ಬಿಟ್ರೆ ನೀವು, ರೋಡ್ಗಳಂತೆ ಹೃದಯ ಇಲ್ಲ ಅನ್ಕೊಂಡ್ಬಿಟ್ರ ಬೇರೆಯವ್ರ ನಮ್ಗೆ ಜಾಸ್ತಿ ಹೃದಯ ಇರ್ತೈತೆ ಮೇಡಮ್. ಬೇಕಾದ್ರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ನಿಮ್ಗೆ. ಚಾಮರಾಜಪೇಟೆಲಪ್ಪ ದೊಡ್ಡ ರೌಡಿ ಅವನೇ, ಅವನೊಂದು ಹುಡುಗಿನ ಲವ್ ಮಾಡ್ತಾವನೆ, ಹುಡುಗಿ ಹೆಸರು ಮಾಧುರಿ ಅನ್ಬಿಟ್ಟು, ಅವಳನ್ನ ಮೀಟ್ ಮಾಡಿ ನಿಮ್ಗೆ ಗೊತ್ತಾಗ್ತೈತೆ ರೌಡಿನ ಹೃದಯ ಎಂಥದ್ದು ಅನ್ಬಿಟ್ಟು. ಮಾಧುರಿನ ಮಾಧುರಿ ಅನ್ನೋರ್ ಮನೆ ಎಲ್ಲಿದೆ? ಮೇಡಮ್ ದಯವಿಟ್ಟು ಅಲ್ಲಿ ಬಾಲ್ ಒಂದು ಬಿದ್ದಿದೆ, ಹೋದ್ರೆ ತೆಗ್ದಾಕ್ ಬಿಡ್ತೀರಾ ಪ್ಲೀಸ್? ಯಾಕೆ ನೀವೇ ಹೋಗಿ ತಗೋಬೋದಲ್ಲ. ಇಲ್ಲ ಸರ್, ನಾವು ಯಾರು ಹುಡುಗರು ಅಲ್ಲಿ ಹೋಗಂಗಿಲ್ಲ ಸರ್. ಯಾಕೆ? ಅಯ್ಯೋ ಏನಾಯ್ತು? ಯಾರವರು? ಅದೇ ಆ ಹುಡುಗಿ ಕಡೆ ರೌಡಿಗಳು. ಅಲ್ಲ, ಅವಳಿಂದ ಈ ರೋಡ್ ನಲ್ಲಿ ಒಂದು ಹುಡುಗರು ನೆಮ್ಮದಿಯಾಗಿ ಓಡಾಡಂಗೆ ಇಲ್ಲ. ಯಾರವಳು? ಇನ್ಯಾರು? ಆ ಮನೆ ಮಾಧುರಿ. ಅವಳೇನ್ ಮಾಡಿದ್ಲು? ಅವಳೇನ್ ಮಾಡ್ತಾಳೆ ಪಿಂಡ, ಅವನ್ ಯಾವನ್ನ ಅವಳು ಹಿಂದಿದ್ದಾನಲ್ಲ ರೌಡಿ, ಅವನ್ ಮಾಡ್ತಿರೋದು ಹೀಗೆ. ನಿನ್ನೆ ರಾತ್ರಿ ಬಸ್ ಸ್ಟ್ರೈಕ್ ಇತ್ತು ಅಂತ ಆ ಹುಡುಗಿ ಈ ಹುಡುಗನ ಹತ್ರ ಡ್ರಾಪ್ ಕೇಳಿದ್ದಂತೆ. ಎದುರು ಮನೆ ಹುಡುಗಿ ಅಲ್ವಾ ಅಂತ ಅನ್ಬಿಟ್ಟು ಮನೆವರೆಗೂ ಕರ್ಕೊಂಡ್ ಡ್ರಾಪ್ ಕೊಟ್ಟಿದ್ದಕ್ಕೆ ಆ ರೌಡಿ ಕಳವ್ರು ಹೇಗ್ ಹೊಡೆದಿದ್ದಾರ ನೋಡಿ. ಏನು ಡ್ರಾಪ್ ಮಾಡಿದ್ಕೆ ಈ ತರ ಹೊಡೆದಿದ್ದಾರ? ಡ್ರಾಪ? ಅಯ್ಯೋ ಅವಳ ಮಾತಾಡ್ಸಿದ್ರಾಗಲ್ಲ, ನಾವು ಲವ್ ಮಾಡಿದೀವಿ, ಲವ್ ಮಾಡಿರೋದು ನೋಡಿದೀವಿ, ಆದ್ರೆ ಈ ತರ ಲವ್ ಮಾಡಿದವ್ರನ್ನ ನೋಡಿಲ್ಲ ಬಿಡಿ. ಈಗ ಆ ಮಾಧುರಿ ಎಲ್ಲಿ ಸಿಗ್ತಾರೆ? ಸೌಭಾಗ್ಯ. ಮಾಧುರಿ, 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 ಏನಮ್ಮ ಏನಾಗಿದೆ ನಿಂಗೆ? ವಾಟ್ಸ್ ರಾಂಗ್ ವಿತ್ ಯು? ನೋ ಸರ್, ನಥಿಂಗ್, ಐ ಆಮ್ ಆಲ್ ರೈಟ್. ಜನ್ನಾ, ಏನೇ ಮತ್ತೇನಾದ್ರೂ ರೌಡಿಗಳು ತೊಂದರೆ ಕೊಟ್ರ? ಏಯ್, ಅದೇ ನೋಡು ಕಾಲೇಜು ಬಾ. ಅವಳು ನೋಡಕ್ ನಾನು ಬರಲ್ಲ, ನೀನು ಹೋಗ್ಬಿಟ್ ಬಾ. ಯಾರು ರೌಡಿಗಳು ಬರ್ತಾರ ಅಂತ ಇಲ್ಲಿ ಕೂತ್ಕೊಂಡು ಫಾಲೋ ಮಾಡ್ತಾ ಇರ್ತೀನಿ, ಬಂದ ತಕ್ಷಣ ಮೆಸೇಜ್ ಕೊಡ್ತೀನಿ. ಓಕೆ? ಎಕ್ಸ್ಕ್ಯೂಸ್ ಮಿ, ಇಲ್ಲಿ ಮಾಧುರಿ ಅನ್ನೋರು ಅಲ್ಲಿ ಕೆಂಪು ಮಿಡಿ ಹಾಕೊಂಡು ಹೋಗ್ತಾ ಇರೋಳಲ್ಲ, ಅವಳೇ ಮಾಧುರಿ. ಥ್ಯಾಂಕ್ ಯು. ನಮಸ್ಕಾರ ಅಕ್ಕ. ಅಕ್ಕ,
ನೀವ್ ಈ ತರ ಮಿಡ್ಡಿ ಹಾಕೊಂಡು ರೋಡಲ್ಲಿ ಓಡಾಡೋದು ಅಣ್ಣಂಗೆ ಇಷ್ಟ ಆಗೋದಿಲ್ಲ. ನೋಡಕ್ಕ, ಆ ಬೇವಸಿ ನನ್ ಮಕ್ಳು ಹೆಂಗ್ ನೋಡ್ತಾರೆ. ಅಣ್ಣ ಹೇಳಿದಾರೆ ಇನ್ಮೇಲೆ ನೀವು ಸೀರೆ ಉಟ್ಕೊಂಡೇ ಓಡಾಡ್ಬೇಕಂತೆ. ನನಗಿಷ್ಟ ಬಂದಿದ್ದ ಡ್ರೆಸ್ ನಾನ್ ಹಾಕೋತೀನಿ, ಅವ್ರು ಯಾರು ಅದನ್ನೆಲ್ಲ ಕೇಳೋದಕ್ಕೆ? ಅಕ್ಕ, ಬೇಕಾದ್ರೆ ನನಗೂ ಒಂದೇ ಹೊಡೆದು ಬಿಡಿ. ಈ ರೀತಿ ಡ್ರೆಸ್ ಮಾಡ್ಕೊಂಡು ಅಣ್ಣನಿಗೆ ಬೇಜಾರು ಮಾಡ್ಬೇಡಿ. ಅವ್ರು ನಿಮ್ಗೆ ತುಂಬಾ ಲವ್ ಮಾಡ್ತಿದ್ದಾರೆ. ಲವ್ವ ಪ್ರಾಣ ಹೋದ್ರು ಅವ್ನ್ ಲವ್ ಮಾಡಲ್ಲ. ಆ ಹುಚ್ಚಂಗ ಹೋಗಿ ಹೇಳಿ ಅವ್ನು ಬೇಜಾರಾಗೋದಿದ್ರೆ ನಂಗೆ ದಿನ ಇದೇ ತರ ಡ್ರೆಸ್ ಹಾಕೋತೀನಿ ಅಂತ. ಆಟೋ, ಎಕ್ಸ್ಕ್ಯೂಸ್ ಮಿ ಮಾದ್ರಿಯವರೇ, ನನ್ನ ಹೆಸರು ಶಶಿ ಅಂತ. ಈ ರೌಡಿಗಳೆಲ್ಲ ಯಾಕೆ ನಿಮ್ಮಿಂದ ಬಿದ್ದಿದ್ದಾರೆ? ರೀ, ನಿಮ್ಗೂ ಇದಕ್ಕೆ ಏನ್ರಿ ಸಂಬಂಧ? ಜಸ್ಟ್ ಮೈಂಡ್ ಯುವರ್ ಓನ್ ಬಿಸ್ನೆಸ್. ಅಲ್ಲ, ನೋಡು ಮಧು, ಆ ರೌಡಿ ನೀನ್ ಸೀರೆನೂ ಉಟ್ಕೋಬೇಕು ಅಂತ ಹೇಳಿ ಇವನ್ನೆಲ್ಲ ತಂದು ನಿನ್ ಡ್ರೆಸ್ಗಳನ್ನೆಲ್ಲ ಸುಟ್ಟು ಹಾಕ್ಬಿಟ್ನಮ್ಮ. ಮಧು, ಈ ಸರ್ತಿ ಒಂದು ಒಳ್ಳೆ ಮುಹೂರ್ತ ನೋಡಿ ಕುಮಾರ್ ಜೊತೆ ನಿನ್ ಮದುವೆ ಮುಗಿಸ್ಬಿಟ್ರೆ ನನ್ ಜವಾಬ್ದಾರಿ ಎಲ್ಲ ಕಳೆದು ಹೋಗುತ್ತೆ. ಆದ್ರೆ ಈ ರೌಡಿದೆ ಒಂದ್ ದೊಡ್ಡ ಚಿಂತೆ ಆಗಿದೆ. ನೀನೇನು ಯೋಚನೆ ಮಾಡ್ಬೇಡಪ್ಪ, ಕುಮಾರ್ ಬಂದ್ಮೇಲೆ ನೋಡು ಆ ರೌಡಿ ಗತಿ ಏನಾಗತ್ತೆ ಅಂತ. ಅಕ್ಕ, ಬಸ್ ಬಂತು. ಇದೇ ಬಾಂಬೆ ಬಸ್. ಬೆನ್ನಲ್ಲಿ ಎಷ್ಟು ಮೂಳಗೆ ಅಂತ ಈ ಬಸ್ ಅಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು. ಹಾಯ್ ಮಧು, ಮನಿ ಮನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಇವತ್ತು ನನ್ನ ಬರ್ತ್ಡೇನಾ? ಓ, ಇವತ್ತು ಏಪ್ರಿಲ್ 24th ಅಲ್ವಾ? ಥ್ಯಾಂಕ್ ಯು. ನಿನ್ ಫಿಯಾನ್ಸಿಯಿಂದ ಇದೊಂದು ಸ್ಮಾಲ್ ಗಿಫ್ಟ್. ಯು ಬಾಸ್ಟರ್ಡ್ಸ್, ಕುಮಾರ್ ಇವ್ ದಿನ ನನ್ನ ಹಿಂದೆ ಬಂದು ಕಾಟ ಕೊಡ್ತಿದ್ದಾರೆ, ಬುದ್ಧಿ ಕಲ್ಸಿ. ರೈಟ್, ಓಯ್ ಯಾರೋ ನೀವು. ಓಯ್, ಇದೇನ್ ಗೊತ್ತಾ? ಆಸಿಡ್. ಒಂದ್ ಲೆವೆಲ್ಗಿದೀಯಾ? ಈ ಬೊಂಬೆ ತರ ಆಗೋದು ನಮ್ಗೆ ಇಷ್ಟ ಇಲ್ಲ. ಈ ಹುಡುಗಿನ ಮರ್ತು ಬಾಂಬೆಗೆ ರೈಟ್ ಹೇಳು. ನೀನ್ ಇಲ್ಲಿರೋದು ಸರಿ ಇರಲ್ಲ. ಊರ್ಗ್ ಹೋಗ್ಬಾಂಬೆಕ್ಕ. ಅಣ್ಣವ್ರು ನಿಮ್ ನೋಡ್ಬೇಕಂತವ್ರೆ, ಬನ್ನಿ ಹೋಗೋಣ. ನೀವೇನಾದ್ರೂ ಬರ್ದಿದ್ರೆ ನಿಮ್ ತಮ್ಮನ್ ಮಕ್ಕ ಹಿಂಗಾಗ್ತದೆ. ಅಕ್ಕ, ಏನ್ ಯೋಚನೆ ಮಾಡ್ತೀರಾ? ಬನ್ನಿ ಹೋಗೋಣ. ನಾವಿದೀವಿ, ಹೆದರ್ಕೋಬೇಡಿ. ಕಾರ್ ರೆಡಿ ಇದೆ, ಬನ್ನಿ ಅಕ್ಕ. ಏನ್ ಭಾವ ಇದು ದೌರ್ಜನ್ಯ? ಬನ್ನಿ, ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಅಕ್ಕನ ಬರ್ತದೆ ಅಂತ ಅವ್ರ ಮಾವನ ಮಗ ಕೊಟ್ಟಿರೋ ಗಿಫ್ಟ್ ಇದು.
ಕರ್ಕೊಂಡ್ ಬಾ. ಕೋಪ ಬರ್ಬೇಡ, ಕೋಪ ಬಂತಂದ್ರೆ ನಾನು ಏನ್ ಮಾಡ್ತಿದ್ರೆ ಚೆನ್ನಾಗ್ ಕೊತ್ತು. ಎಷ್ಟು ಖುಷಿಯಾಗಿರ್ತಿದ್ದೆ ಈ ರೋಡ್ನಲ್ಲಿ ಒಬ್ರನ್ನೂ ಬಿಡದೆ ಬಣ್ಣ ಹಾಕ್ತಿದ್ದೆ. ಇಷ್ಟು ವರ್ಷ ನಿನ್ನ ಬಾಳು ರಂಗ್ ರಂಗ ಆಯ್ತಲ್ಲಮ್ಮ. ಈ ವರ್ಷನೂ ರಂಗಾಗಿರುತ್ತೆ ಮಾವ. ನನ್ನ ಮಧುಗೆ ನಾನೇ ಫಸ್ಟ್ ಗುಲಾಲ್ ಹಾಕ್ಬೇಕಂತ ಬಂದಿದ್ದೇನೆ. ಅಪ್ಪ ದಯವಿಟ್ಟು ಬೇಡಪ್ಪ. ಯಾಕೆ ಯಾಕೆ ಮಾವ, ನನ್ನ ಲವರ್ನ ಗುಲಾಲ್ ಹಾಕ್ಬಾರ್ದ? ಬಾ ಮಧು, ಹೊರಗಡೆ ಹೋಗಿ ಗುಲಾಲ್ ಆಟ ಆಡೋಣ. ಬಾ ಇಲ್ಲಿ ನೋಡು, ಇಲ್ಲೆಲ್ಲ ಆಟ ಆಡಿದ್ರೆ ಮನೆಯೆಲ್ಲ ಗಲೀಜಾಗುತ್ತೆ. ನನ್ನ ಮಾತು ಕೇಳು ಬಾ.
ಕಾರಿನ ಹೊರಗಡೆದು ಬರೀ ಕಾರ್ ಮಾತ್ರ ಬೆಂಕಿ ಹಚ್ಚಿದ್ವಿ. ನಿನ್ ಕಂಪ್ಲೇಂಟ್ ಇಬ್ಬರಲ್ಲಿ ಕೊಟ್ರೆ ನಿನ್ನ ಒಬ್ಬಳ ಮನೆಯಿಂದ ಹೊರಗೆಳೆದು ಇಡೀ ಫ್ಯಾಮಿಲಿ ಸಮೇತ ಮನೆಯನ್ನು ಸುಟ್ಟಾಕ್ಬಿಡ್ತೀನಿ. ಕೇರ್ಫುಲ್ ಆಗಿರು ಬಂದ್ರ. ಅಮ್ಮ, ಈ ಮನೆಯವ್ರು ಎಲ್ಲಿ ಹೋದ್ರು? ನಂಗೆ ಗೊತ್ತಿಲ್ಲಮ್ಮ. ಅರೌಡಿ ಕಟ್ಟ ತಡಿಲಾರ್ದೆ ರಾತ್ರಿ ಮನೆ ಖಾಲಿ ಮಾಡ್ಕೊಂಡು ಹೊಂಟೋಗ್ಬಿಟ್ಟವ್ರೆ. ಮನೆ ಖಾಲಿ ಮಾಡಿದಾಗ ವಾರ್ಡ್ರೋಬ್ ಎಲ್ಲ ಖಾಲಿ ಮಾಡಿ ರೂಮ್ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ನಿಮ್ ಸಾಮಾನೆಲ್ಲ ಅದರಲ್ಲಿ ಇಡಿ. ಆಯ್ತಾ? ನೀನೇನು ಯೋಚನೆ ಮಾಡ್ಬೇಡ, ಎಲ್ಲ ಸರಿ ಹೋಗುತ್ತೆ. ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಕುಮಾರ್ನ ಬಾಂಬೆಯಿಂದ ಕರೆಸಿ ಆದಷ್ಟು ಬೇಗ ನಿನ್ ನಿಶ್ಚಿತಾರ್ಥ ಮುಗಿಸ್ಬಿಡೋಣ. ಏನು ರೀ, ಆದಷ್ಟು ಬೇಗ ಕುಮಾರ್ಗೆ ಫೋನ್ ಮಾಡಿಬಿಟ್ಟು ಅವನಿಗೆ ಬರಕ್ ಹೇಳಿ, ಅವಳಿಗೆ ಬೇಗ ಮದ್ವೆ ಮಾಡಿ ಕಳಿಸ್ಬಿಡೋಣ. ಏನೇ ಹೇಳ್ತಾ ಇದೀಯಾ? ಮೊದ್ಲೇ ಆ ರೌಡಿ ಸಾಮಾನ್ಯದನ್ನಲ್ಲ, ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ? ನೀವ್ ಹೀಗ್ ಹೇಳಿದ್ರೆ ಹೇಗ್ರಿ, ಅವಳಿಗೆ ನಾವಲ್ದೆ ಬೇರೆ ಯಾರಿದ್ದಾರೆ ಹೇಳಿ ನೋಡ್ಕೊಳ್ಳೋಕೆ? ಸರಿ, ನಿನ್ನಿಷ್ಟ.
ನಿಮ್ಗೆಲ್ಲ ಗೊತ್ತಿಲ್ಲ ನಾವು ಲೈಫ್ ಪ್ರೀತಿಸಿದ ಅಂತ ಗೊತ್ತು ಸತ್ಯ, ನೀವ್ ಎಷ್ಟು ಪ್ರೀತಿಸ್ತೀಯ ಅಂತ ಗೊತ್ತು. ಹುಡುಗರು ಬಿಟ್ಟಿದ್ದೀವಿ, ಹುಡುಕಿಸ್ತೀವಿ. ಹುಡುಗ ಏನ್ ಬೇಡ, ಏನ್ ಹುಡುಗ ಏನ್ ಬೇಡ, ಅವ್ರ ಮನೆ ಬಿಟ್ಟಿರ್ತೀರಾಯ್ತು. ಎಲ್ಲೋದ್ರು ಏನಾದ್ರು ಬೇಡ ಸತ್ಯ, ಹೋಗೋದಿಲ್ಲ. ಬೆಂಗಳೂರು ನಗರದ ಗುಟ್ಟಹಳ್ಳಿಯಲ್ಲಿ ವಾಸವಾಗಿರುವ ಶ್ರೀ ನರಸಿಂಹ ಅವರ ದ್ವಿತೀಯ ಪುತ್ರಿ ಚಿರಂಜೀವಿ ಸೌಭಾಗ್ಯವತಿ ಮಾಧುರಿ ಎಂಬ ವಧುವನ್ನು ಬೊಂಬಾಯಿಯಲ್ಲಿ ವಾಸವಾಗಿರುವ ಶ್ರೀ ರಾಮರಾಜುರವರ ಏಕೈಕ ಪುತ್ರ ಚಿರಂಜೀವಿ ಕುಮಾರ್ ಎಂಬ ವರನಿಗೆ ದಿನಾಂಕ 25/5/95 ಶ್ರೀ ಗುರುರಾಜ ಕಲ್ಯಾಣ ಮಂಟಪದಲ್ಲಿ ವಿವಾಹ ಮಹೋತ್ಸವವನ್ನು ನೆರವೇರಿಸಲು ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ. ಉಂಗ್ರ ತೋರ್ಸಪ್ಪ. ಕಂಡಕ್ಟರ್ ನಿಮ್ ಕಂಗಳ ಕಿತ್ತಾಕ್ಬಿಡ್ತೀನಿ. ಹುಷಾರ್. ಇವನೇ ತಾನೆ? ಹೌದು ಸರ್, ಅವನೇ ಇವನು. ಸರ್, ಇವನು ಎಲ್ಲಿ ಸಿಗ್ತಾನೆ ಸರ್? ಬನ್ನಿ ಸರ್, ಇವನ ಈಗಲೇ ಅರೆಸ್ಟ್ ಮಾಡ್ಬೇಕು. ಪಾಪ, ಆ ಹುಡುಗಿಗೆ ಇವ್ನು ತುಂಬಾ ತೊಂದರೆ ಕೊಡ್ತಿದ್ದಾನೆ. ನಾನು ಕಣ್ಣಾರೆ ಕಂಡೆ ಸರ್, ಆ ಹುಡುಗಿನ ಮನೆಯಿಂದ ಹೊರಗಡೆ ಹೇಳ್ಕ ಬಂದು ಗಲಾಟೆ ಮಾಡ್ತಾ ಇದ್ದ. ಗಲಾಟೆನಾ? ನೀವ್ ಎಷ್ಟ ನೋಡಿದ್ರಿ? ಬೆಳಿಗ್ಗೆ 8:30 ಸರ್. ಈಗ ಟೈಮ್ ಎಷ್ಟಾಯ್ತು? 1:45 ಸರ್. ಗಲಾಟೆ ನಡೆದು 5 hours ಆಯ್ತು. ಯಾರಾದ್ರೂ ಒಬ್ರು ಬಂದಿದ್ದಾರ ಕಂಪ್ಲೇಂಟ್ ಕೊಡೋದಕ್ಕೆ? ಅವ್ನು ನೋಡಿದ್ರೆ ಎಲ್ಲ ಗಡಗಡ ನಡುಕ್ತಾರೆ. ನೀವ್ ಇದುವರೆಗೂ ನೋಡಿದ್ದು ಅವ್ನು ಹಗ್ಲೊತ್ನಲ್ಲಿ ಮಾಡೋ ಓಪನ್ ವರ್ಲ್ಡ್ ಆಕ್ಟಿವಿಟೀಸ್ ಮಾತ್ರ. ಕತ್ಲಾಗ್ತಿದ್ದಾಗೆ ಅವ್ನು ಮಾಡೋ ಅಂಡರ್ ವರ್ಲ್ಡ್ ಆಕ್ಟಿವಿಟೀಸ್ ಬೇರೆನೇ ಇದೆಯಮ್ಮ. ಏನು ಬಾ ಸತ್ಯ, ನನಗೆ ನೀನು ಸ್ವಲ್ಪ ಮಾತಾಡಲಿಕ್ಕಿದೆ. ಸತ್ಯ, ಈ ಆಯಿಲ್ ದಂಧೆಯಲ್ಲಿ ನಿನಗೆ ಎಷ್ಟು ಸಿಗುತ್ತೆ? ಅದೆಲ್ಲ ಕಟ್ಕೊಂಡು ನಿನಗೇನು? ನೋಡು, ನೀನು ಈ ಸತ್ಯ ನನಗೆ ಹೇಳಿದರೆ ನಾನು ನಿನಗೊಂದು ಘೋರ ಸತ್ಯ ಹೇಳ್ತೇನೆ. ಏನದು? ಮೊದಲು ನೀನು ಹೇಳು, ಈ ದಂಧೆಯಲ್ಲಿ ಆಯಿಲ್ ರಾಜನಿಗೆ ಎಷ್ಟು ಸಿಗುತ್ತೆ? 2.5 lakh. ಅದೇ 2.5 lakh ರೂಪಾಯಿನ ಶ್ರೀರಾಜ್ಪುರದ ಕುಟ್ಟಿಗೆ ಕೊಟ್ಟು ನಿನ್ನನ್ನು ಕೊಲ್ಲಿಕ್ಕೆ ಪ್ಲಾನ್ ಮಾಡಿದ್ದಾನೆ. ನೀನು ಹೇಳ್ತಾರ ನಿಜನ? ತಾವು ಈ ಕ್ಯಾಸೆಟನ್ನು ಕೇಳಿ ನೋಡು. ನೋಡು ಸತ್ಯ, ನನಗೆ ನಿನ್ನ ಫ್ರೆಂಡ್ಶಿಪ್ ಬೇಕು. ಈ ಆಯಿಲ್ ದಂಧೆಯಲ್ಲಿ ಬರುವ ಲಾಭನ ಎಲ್ಲ ನಾವಿಬ್ಬರೇ 50-50 ಮಾಡುವ. ಆ ಆಯಿಲ್ ರಾಜ ಮತ್ತು ಕುಟ್ಟಿನ ಕೊಲ್ಲೋಕೆ ಆದಷ್ಟು ಬೇಗ ಪ್ಲಾನ್ ಮಾಡು. ಆ ಕುಟ್ಟಿ ಹೇಳ್ತಿದ್ದಾನೆ.
25,000 ಅಡ್ವಾನ್ಸ್ ಇದೆ. ಏನ್ ರಾಜ, ಆ ಸತ್ಯನ್ ಮುಗಿಸೋದು ಅಷ್ಟು ಸುಲಭ ಅನ್ಕೊಂಡಿದ್ಯಾ? ನೀನ್ ನನಗೆ ಅಡ್ವಾನ್ಸ್ 100,000 ಕೊಟ್ರೆ ನಾನು ಈ ಕೆಲಸ ಮಾಡ್ತೀನಿ. ಹಾಗೆ ಆದ್ರೆ ನೀನ್ ಈ ಕೆಲಸದಲ್ಲಿ ಸೋತ್ರೆ ನನ್ ತಲೆ ಹೋಗುತ್ತೆ. ಅವನ್ ಗುರು ಕೆ ರಾಜನ್ ಬಂದಿರೋದು ನಾನೇ ಅಂತ ಅವನಿಗೆ ಗೊತ್ತಾಗುತ್ತೆ. ನಮ್ಮ ಕರಾಮ್ ಕೆಲಸ ಮಾಡ್ತೀಯ ನಾವು. ನಿನಗೆ 10 ನಿಮಿಷ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ಮಾತ್ರ ಅಲ್ಲಿ ಕರ್ಕೊಂಡ್ಬರ್ಬೇಕು. ಗೊತ್ತಾಯ್ತಾ? ನನ್ ಮಾತು ಸ್ವಲ್ಪ ಏನ್ ಮಾತಾಡೋದಕ್ಕೂ ಟೈಮ್ ಇಲ್ಲ, ನಾನು ಹೇಳಿದ್ರೆ ಮಾಡದೆ ಹೋದ್ರೆ. ಅಲ್ಲಿ ಮಫ್ತಿಲಿ ಪೊಲೀಸ್ ಹೊಡಿತಾರೆ, ಅವ್ರು ಯಾರಿಗೂ ಗೊತ್ತಾಗ್ಬಾರ್ದು. ಓಕೆ ಹೋಗೋ. ಆಗಲ್ಲ ಗೀತಾ, ನಾ ಬರಲ್ಲ. ಪ್ಲೀಸ್ ಹಾಗನ್ಬೇಡ ಮಧು, ನೀನ್ ಬರ್ಲಿಲ್ಲ ಅಂದ್ರೆ ಅವ್ನು ನನ್ನ ತಂದೆ ತಾಯಿಗೆ ಏನಾದ್ರು ಮಾಡ್ಬಿಡ್ತಾನೆ. ಅವ್ನು ನಿನಗೇನು ಮಾಡೋಲ್ಲ, ಅದ್ ನಿನಗೆ ಚೆನ್ನಾಗಿ ಗೊತ್ತು. ನನ್ನ ತಂದೆ ತಾಯಿ ಕುತ್ತಿಗೆ ಮೇಲೆ ಚಾಕು ಹಿಡಿದು ನನ್ನ ನಿಲ್ಲಿ ಕಳಿಸಿದಾನೆ. ಇನ್ 10 ನಿಮಿಷದಲ್ಲಿ ನಾವು ಅಲ್ಲಿಗೆ ಹೋಗ್ಲಿಲ್ಲ ಅಂದ್ರೆ ಅವ್ನು ನನ್ನ ತಂದೆ ತಾಯಿನ. ಪ್ಲೀಸ್ ಮಧು, ನಿನ್ ಕಾಲಿಗೆ ಮುಗಿತೀನಿ, ಬರಲ್ಲ ಅಂತ ಮಾತ್ರ ಹೇಳ್ಬೇಡ ಪ್ಲೀಸ್. ಆಟೋ ಅಲ್ಲೋಡ್ ಅಲ್ಲೋಡ್ ಆ
ಈ ಜಗತ್ತ ಉಂಟಾದ್ರು ಸರಿ ನಮ್ಮ ಮಾತು ಕೈ ಬಿಡ ಮತ್ತು ಕನ್ಸ ಡ್ರಾಪ್ ಮಾಡಿ ಇಲ್ದಿದ್ರೆ ಇವಳ ಕತ್ತರಿಸ ಅಷ್ಟು ದೊಡ್ಡ ರೌಡಿ ಅಂತ ಗೊತ್ತಿದ್ರು ಮಾಧುರಿನ ಯಾಕೆ ಅವನ ಹತ್ರ ಕರ್ಕೊಂಡು ಬಂದ್ಬಿಟ್ರಿ? ನಿಮಗೂ ಅವನಿಗೂ ಏನ್ ಸಂಬಂಧ? ಅಯ್ಯಯ್ಯೋ, ನನಗೂ ಅವನಿಗೂ ಯಾವುದೇ ರೀತಿ ಸಂಬಂಧನೂ ಇಲ್ಲ. ನಾನು ಮಾಧುರಿನ ಕರ್ಕೊಂಡು ಬಂದ್ ಬಿಡ್ಲಿಲ್ಲ ಅಂದ್ರೆ ನಮ್ ತಂದೆ ತಾಯಿನ ಸಾಯಿಸ್ಬಿಡ್ತೀನಿ ಅಂತ ಹೆದರಿಸ್ದ. ಅದಕ್ಕೆ ನಾನು ಅದಿರ್ಲಿ, ಅವನು ಯಾಕೆ ಅವಳಿಂದ ಬಿದ್ದಿದ್ದಾನೆ? ಅವಳಿಗೆ ಇಷ್ಟ ಇಲ್ಲ ಅಂದ್ರೂ ಬಲವಂತವಾಗಿ ಲವ್ ಮಾಡ್ತಾ ಇದ್ದಾನಲ್ಲ, ಯಾಕೆ? ಈ ಲವ್ ಅನ್ನೋದೇ ಹೇಗೆ, ಹೇಗೋ ಇದ್ದವರು ಹೇಗೇಗೋ ಆಗ್ಬಿಡ್ತಾರೆ. ಕೆಲವೇ ವರ್ಷಗಳ ಹಿಂದೆ ಅವನು ಹೇಗಿದ್ದ ಅಂತಂದ್ರೆ ನೀವೇ ನಂಬಲ್ಲ. ಹೇಗಿದ್ದ? ಓ ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ ದಿನಕರ ಶುಭಕರ ಧರೆಗೆ ಬಾ, ಈ ಧರಣಿಯ ದೇಗುಲ ಬೆಳಗುವ ಬಾ, ನೀಗಿಸು ಬಾಡಿನ ಅಹಂ ಅಹಂ ಮಾನಸ ಮಂದಿರ ತುಂಬು ಓಂಕಾರನಾದವೋ. ಓ ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ, ಓ ವೇದಾಂತರ್ಯ ಶೇಂಕಾರ ಆಧ್ಯಾತ್ಮಾಭಿ ಮಧುಸಾರ.
ಧರ್ಮ ನೀಡು ನೊಂದ ಎಲ್ಲ ಜೀವ ನನ್ನ ಎಂಬ ಭಾವ ಬಾಳಿನಲ್ಲಿ ತುಂಬೋ ವಿದ್ಯ ವಿನಯ ಕರುಣಿಸೋ is a study of human behavior in relation to ends and scares which are capable of alternative uses studied about adina bere kaitirtane ee lecturer ro korittidane yavag bell hodiyutto in the individual ellodlappa helu ha hi madhu hi dina hey ಮಧು ನಿನಗೋಸ್ಕರ ಕಾಯೋ ಒಂದೊಂದು ಕ್ಷಣನು ರೈಸರ್ ಇಂದ ಕುಯ್ಕೊಳಗಾಗತ್ತೆ ಮಧು ನನಗೂ ಅಷ್ಟೇ ದಿನ ಐ ಲವ್ ಯು ಸೋ ಮಚ್ ಇವಣ ಎಲ್ಲ ಎಲ್ಲವಳು ಇನ್ನು ಬಂದಿಲ್ಲ ಗುರು ಸಿಗರೇಟ್ ಕುಡಿಯ ನನಗೆ ಇದೆಲ್ಲ ಅಭ್ಯಾಸ ಇಲ್ಲ ಕುಡಿಯ ಸಿಗರೇಟ್ ನೋಡಿ ಅದು ಮುಚ್ಕೊಂಡು ಸೇರ್ತೀಯ ಇಲ್ವಾ ನೋಡಿ ದಯವಿಟ್ಟು ಇದೆಲ್ಲ ಫೋರ್ಸ್ ಮಾಡಬೇಡಿ ಸೇರ್ಲಿಲ್ಲ ಅಂದ್ರೆ ಮುಖ ಕುಯ್ದಾಕ್ಬಿಡ್ತೀನಿ ನೋಡ ಏನಾಗುತ್ತೆ ಗೊತ್ತಾ ನಮ್ಮನೆ ಇರೋದು ಅವ್ರ ಅಣ್ಣ ಇರೋ ಏರಿಯಾನೆ ಅವನ ಬ್ಯಾಕ್ಗ್ರೌಂಡ್ ಏನಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ ಹೇಗಿದೆ ಗೆಟಪ್ಪು ಫ್ಯಾಂಟಾಸ್ಟಿಕ್ ಆಗಿದೆ ಈ ಸರಿ ನನಗೆ ಫಸ್ಟ್ ಪ್ರೈಸ್ ಥ್ಯಾಂಕ್ಸ್ ಈ ನನ್ನ ಮಗ ನನ್ನ ನೋಡಿದಾಗೆಲ್ಲ ವಾಂತಿ ಮಾಡ್ಕೊಂತಾನ ನಾಳೆ ಚೆಚ್ಚೋ ನನ್ನ ಮಗನಿಗೆ ನೀನು ನೋಡಿದಾಗೆಲ್ಲ ವಾಂತಿ ಮಾಡ್ಕೊತೀಯನೋ
ಗುರು ನೀನ್ ನೋಡೋದೇನು, ನಿನ್ನ ಹೆಸರು ಹೇಳಿದ್ಕೊಂಡೆ ನನ್ನ ಮೇಲೆ ವಾಂತಿ ಮಾಡ್ಕೊಂಡ್ಬಿಟ್ಟ ಗುರು. ತೂ ವಾಸನೆ ಶರದಿಯು ಏಕವಾಡಿದೆ ಕಂಡಿ ಅಂತ ಆಡ್ಬಿಟ್ರೆ ಕರೆಕ್ಟ್. ಒಬ್ಬ ಹನುಮಂತನು ಇದ್ದಿದ್ರೆ ಹನುಮಂತನ ಈಗಲೇ ರೆಡಿ ಬಾಗುರು, ಹೇಳ್ತೀನಿ ಬಾಗುರು ಬಾಮ್ಮ ಬಾಗುರು ಹೇಳ್ತೀನಿ ಬಾ 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 ಏನೇಳು ಸರದಿಯು ಏಕವಾಗಿದೆ ಕಲ್ಯ ಹೇಗೆ ಬಂದೆಯೋ ಹೇಳೋ ಕೋತಿ. ಏಳು ಸರದಿಯು ಎನಗೇಳು ಕಾಲುವೆಯೋ ಭೂತ ಅನ್ನೇ ಭೂತ ಅಂತ ನಂಗ್ ಟಿ ಸಿ ಕೊಟ್ಬಿಡಿ ಸರ್, ನಾ ಕಾಲೇಜ್ ಬಿಟ್ಟು ಹೊರಟೋಗ್ತೀನಿ. ಯಾಕಯ್ಯ, ಎಕ್ಸಾಮ್ಗಿನ್ ಮೂರ್ ತಿಂಗಳಿದೆ ಕಾಲೇಜ್ ಆಗ್ಬಿಡ್ತೀಯಾ ಸರ್? ಕಾರಣ ಮಾತ್ರ ಕೇಳ್ಬಿಡಿ ಸರ್. ನನಗೆ ಕಾರಣ ಗೊತ್ತು, ಆ ದಿನ ಸಾರಿ ಸರ್. ಯು ಸ್ಟುಪಿಡ್ ರಾಸ್ಕಲ್, ಇದನ್ನೇನು ಪ್ರಿನ್ಸಿಪಲ್ ಚೇಂಬರ್ ಅಂತ ತಿಳ್ಕೊಂಡಿದ್ಯೋ ಅಥವಾ ವಾಶ್ ಬೇಸಿನ್ ಅಂತ ತಿಳ್ಕೊಂಡಿದ್ಯೋ? ಟೇಕ್ ದಿ ಟಿಸಿ ಅಂಡ್ ಗೆಟ್ ಔಟ್. ಥ್ಯಾಂಕ್ ಯು ಸರ್. ಗುರು ಗುರು, ಇವತ್ತು ರಾಕೆ ಹಬ್ಬ ಗುರು, ಹುಡುಗಿರೆಲ್ಲ ರಾಕೆ ಕಟ್ಟಕ್ಕೆ ಬರ್ತಾ ಇದ್ದಾರೆ ಗುರು. ನಾಳೆಯಿಂದ ತೊಂದ್ರೆ ಇರಲ್ಲ, ಎಲ್ಲ ಆ ಕ್ಲಾಸ್ ರೂಮ್ ಅಲ್ಲಿ ಸೇರ್ಕೊಂಡಿದ್ದಾರೆ. ಅಲ್ನೋಡಿ ಸತ್ಯ, ಸತ್ಯ ಒಂದ್ ನಿಮಿಷ ಕಣೆ ಸುಮ್ಮನಿರೆ. ಏನು ಅದು ರಾಕಿ ಕಟ್ಬೇಕಾ? ಅದಕ್ಕಲ್ಲ, ಆ ದೀನ ಅಷ್ಟೆಲ್ಲ ತೊಂದ್ರೆ ಕೊಡ್ತಾನೆ, ಅವನಿಗೆ ನಾಲ್ಕು ಬೀಸಬಾರ್ದಾ? ಅದಕ್ಕೋಸ್ಕರ ಅಲ್ಲ ನಾ ಕಾಲೇಜ್ ಬರ್ತಾ ಇರೋದು. ಹೋಗ್ಲಿ, ಅವನ ಜೊತೆ ಫ್ರೆಂಡ್ಶಿಪ್ ಆದ್ರೂ ಮಾಡ್ಕೊಳ್ಳೋದಪ್ಪ, ಅವ್ನು ನಿನಗೆ ತೊಂದ್ರೆ ಕೊಡೋದು ನಮ್ ಕೈಯಲ್ಲಿ ನೋಡಕ್ ಆಗ್ತಿಲ್ಲ ಅಲ್ವೇನೇ? ಇದು ಸ್ವೀಟ್ಸ್, ಇವತ್ತು ಆ ದೀನಿನ ಬರ್ತ್ಡೇ, ಅವನು ಆ ಕ್ಲಾಸ್ ರೂಮ್ ಅಲ್ಲಿ ಇದ್ದಾನೆ, ಇದನ್ ಕೊಟ್ಟು ಅವನ ಜೊತೆ ಫ್ರೆಂಡ್ ಆಗ್ಬಿಡು. ನೋಡಿ, ನನಗೆ ಯಾರು ಫ್ರೆಂಡ್ಶಿಪ್ ಬೇಕಾಗಿಲ್ಲ. ಹಾಗಲ್ಲ ಸತ್ಯ, ನಿನ್ನಂತ ರ್ಯಾಂಕ್ ಸ್ಟೂಡೆಂಟ್ಗೆ ಈ ರೀತಿ ತೊಂದ್ರೆ ಕೊಡೋದು ನಮ್ಗೆ ಇಷ್ಟಾನೇ ಆಗ್ತಾ ಇಲ್ಲ. ನೀನು ಅವನ ಜೊತೆ ಫ್ರೆಂಡ್ಶಿಪ್ ಬೆಳೆಸ್ಕೊಳ್ಳೇಬೇಕು, ಇಲ್ಲ ಅಂದ್ರೆ ಅವನೇ ನಿಂಗೆ ತೊಂದ್ರೆ ಕೊಡ್ತಿರೋದು ಅಂತ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀವಿ. ಪ್ಲೀಸ್ ಸತ್ಯ, ಇದನ್ನ ಕೊಟ್ಟು ನಮಗೋಸ್ಕರನಾದ್ರೂ ಫ್ರೆಂಡ್ ಆಗ್ಬಿಡು ಪ್ಲೀಸ್. ನೋಡಿ, ನಿಮ್ಗೆಲ್ಲ ಖುಷಿಯಾಗಿ ಹೋಗಿದ್ರೆ ನಾನು ಕೊಡ್ತೀನಿ. ಈಗ ನೋಡ್ ಮಜಾ. ಏಯ್ ಯಾರೋ ಅದು? ಏ ಶಾಸ್ತ್ರಿ ಕಣ, ತೆಗಿಯೋ ಬಾಗ್ಲು. ನಾನು ಯಾವುದೋ ಹುಡುಗಿ ಬಂದು ರಾಗಿ ಕಟ್ಟಕ್ಕೆ ಅನ್ಕೊಂಡೆ. ಏನಮ್ಮ ಶಾಸ್ತ್ರಿ, ಏನ್ ಸಮಾಚಾರ? ತಗೊಳ್ಳಿ ಸ್ವೀಟ್ಸ್. ಸ್ವೀಟ್ಸಾ? ಯಾಕೆ? ಇವತ್ತು ನಿಮ್ ಬರ್ತ್ಡೇ ಅಂತೆ. ಬರ್ತ್ಡೇನಾ? ನನ್ ಬರ್ತ್ಡೇ ನನಗೆ ಗೊತ್ತಿಲ್ವೇ? ನೀವೆಲ್ಲ ಫ್ರೆಂಡ್ಸ್, ನಮ್ ಶಾಸ್ತ್ರಿ ನೋಡಿ ಕಲ್ತ್ಕೊಳ್ರ. ಕೊಡಮ್ಮ ಕೊಡು, ತುಂಬಾ ಒಳ್ಳೆ ಹುಡುಗ ನೀನು, ಓಟ್ ಬಾ ಹೋಗಮ್ಮ. ನನಗೆ ರಾಕಿ ಕಟ್ತೇನಾ? ನನಗೆ ರಾಕಿ ಕಟ್ತೇನೆ, ನನ್ನ ತಂಗಿ ಮಾಡ್ತೇನೆ. ನೀವೆಲ್ಲ ಮನುಷ್ಯರು ರಾಕ್ಷಸರು, ಇಷ್ಟು ಜನ ಸೇರ್ಕೊಂಡು ಅವನೊಬ್ಬನೇ ಹೊಡೆದಿದ್ದೀರಲ್ಲ ನೋಡ್ಬೋದು. ಇವನಿಂದ ನೀನು ಕಣ್ ಕಾಣಿಸ್ದೆ ನನಗೆ ರಾಕಿ ಕಟ್ಬಿಟ್ಟೆ ನೋಡು. ಕಣ್ ಕಾಣಿಸ್ದೆ ಅಲ್ವಾ ಕಟ್ಟಿದ್ದು? ಕಣ್ ಕಾಣಿಸಿ ಕಟ್ಟಿದ್ದು ಹೌದು, ನಿನಗೆ ರಾಕಿ ಕಟ್ಟಬೇಕು ಅಂತ ನಾನೇ ಈ ತರ ಮಾಡಿದ್ದು. ಸತ್ಯ
ದಯವಿಟ್ಟು ಬೇಡ ಸತ್ಯ ಪ್ಲೀಸ್. ಹಾಗಾದ್ರೆ ನೀನ್ ನನ್ ಲವ್ ಮಾಡ್ತಿಲ್ವಾ? ಏನು ಲವ್ವ? ಯಾರು ಹೇಳಿದ್ರು ನೀನ್ ಲವ್ ಮಾಡ್ತೀನಿ ಅಂತ? ಏನು ಜಾಲಿಯಾಗಿ ಮೂವ್ ಮಾಡಿದ್ರೆ ಅದನ್ನೇ ಲವ್ ಅಂತ ತಿಳ್ಕೊಂಬಿಡ್ದ? ಯು ಫೂಲ್. ನೀವು ಮನುಷ್ಯರೇನ್ರಿ? ನಿಮ್ಗೆ ಮನುಷ್ಯತ್ವ ಅನ್ನೋದು ಇದೇನ್ರಿ? ನೀವು ಲಾಡೋ ಚಲಾಟಿಕೆ ಅವನ್ಯಾಕ್ರಿ ಬಲಿಪಶು ಮಾಡ್ತಿದ್ದೀರಾ? ಅವನು ನಿಮ್ಗೇನಂತ ದ್ರೋಹ ಮಾಡಿದನ್ರಿ? ಅವನ್ ಎಂತ ಪರಿಸ್ಥಿತಿಯಲ್ಲಿ ಇದ್ದಾನೆ ಅಂತ ನಿಮ್ಗೇನಾದ್ರು ಸ್ವಲ್ಪ ಗೊತ್ತಾ? ಪಾಪ, ಅವ್ರ ತಂಗಿ ಟೈಲರಿಂಗ್ ಕೆಲಸ ಮಾಡಿ ಹೊಲ್ಸ್ಕೊಟ್ಬಿಟ್ಟನಲ್ಲ, ಚಿಂದಿ ಚಿಂದಿ ಮಾಡ್ಬಿಟ್ರಲ್ರಿ. ಕಷ್ಟಪಟ್ಟು ಓದಕ್ ಬರೋ ಹುಡುಗರನ್ನೆಲ್ಲ ಹೀಗ್ ಗೊಳಿಕೋತೀರಲ್ರಿ? ನಮ್ಮ ಅಪ್ರಾಣ ಹೇಳ್ತೀನಿ, ನೀವ್ ಯಾರು ಉದ್ದಾರ ಆಗಲ್ಲ, ನಾಶಕ್ ಹೋಗ್ತೀರಾ. ಏಯ್ ನಡೆಯೋ. ಪ್ಲೀಸ್ ಒಂದ್ ನಿಮಿಷ, ನನ್ ಗೊತ್ತು ನಿಮ್ ಕೋಪ ಬಂದಿದೆ ಅಂತ. ಏನು ತಮಾಷೆ ಮಾಡಕ್ ಹೋದೆ? ಆ ರಾಸ್ಕಲ್ ಇಷ್ಟು ವರ್ಷ ಭಯ ಮಾಡ್ತಾರೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಪ್ಲೀಸ್ ನೋಡಿ, ನನ್ ಯಾರ ಮೇಲೂ ಬೇಜಾರಿಲ್ಲ. ನೀವ್ ನನ್ ಒಂಟಿ ಆಗಿರಕ್ ಬಿಟ್ರೆ ಅದೇ ನನ್ ಮಾಡೋದು ದೊಡ್ಡ ಉಪಕಾರ. ಇಡೀ ಟೆಕ್ಸ್ಟ್ ಬುಕ್ ಬರ್ಕೋಬೇಕು ಅಂದ್ರೆ ಕಡಿಮೆ ಅಂದ್ರೂ 15-20 ದಿನ ಆಗುತ್ತೆ. ಇದು ನಮ್ಮ ಅಣ್ಣಂದು, ಯೂಸ್ ಮಾಡ್ಕೊ ತಗೋ. ನನ್ನ ಬುಕ್ ಗಳ ಗತಿ ಅಂತ ನೀವು ಅನ್ಕೊಂಡ್ರಾಗಿದೆ? ಹಾಗಲ್ಲ ನೋಡಿ, 10 ಸತಿ ಓದೋದ್ಕಿಂತ ಒಂದ್ಸಲ ಬರ್ಕೊಳ್ಳೋದು ಒಳ್ಳೇದು ಅಂತ ನಾನು ಬರ್ಕೋತಾ ಇರೋದು. ನೀವೀಗ ಪದೇ ಪದೇ ಬಂದು ನನ್ನ ಡಿಸ್ಟರ್ಬ್ ಮಾಡಬೇಡಿ ಪ್ಲೀಸ್. ನೋಡಮ್ಮ, ಇದೇ ಕಡೆ ಸರ್ತಿ ಹೇಳ್ತಿರೋದು. ಇನ್ನೊಂದ್ ಸತಿ ನೀನ್ ಏನಾರ ಅವಳ ಜೊತೆ ಮೂವ್ ಮಾಡಿದ್ರೆ ಮುಖ ಕುರ್ಪಾಕ್ ಬಿಡ್ತೀನಿ. ಏಯ್ ಅಲ್ಲೇನ್ ನೋಡ್ತೀಯ? ಸೈಕಲಲ್ಲಿ ನೀನ್ ಮಾಧುರಿ, ನಾನ್ ನಿನ್ನೆ ಲವ್ ಮಾಡ್ತೀನಿ ಅಂತ ನಿಂಗ್ ಚೆನ್ನಾಗ್ ಗೊತ್ತು. ನೀನ್ ಏನಾರ ಅವನ ಜೊತೆ ಮೂವ್ ಮಾಡಿದ್ರೆ ಏನು ಮಾಡ್ತೀಯ? ಏನು ಮಾಡ್ತೀಯ? ನನ್ನ ಇಷ್ಟ ಬಂದವ್ರ ಜೊತೆ ನಾನ್ ಮೂವ್ ಮಾಡ್ತೀನಿ? ನೀನೇನ್ ಕಾಲೇಜ್ ದೊಡ್ಡ ಲಾಡ ಮಾಧುರಿ? ನೀನ್ ಬೈದ್ರೂ ಪರವಾಗಿಲ್ಲ, ನೀನ್ ಬೈಕೊಂಡ್ರ ನನ್ ಜೊತೆನೆ ಇರು. ನೀನೇನೋ ನಿಂದ ದೂರ ಆದ್ರೆ ನಾನು ಮೆಂಟ್ಲಾ ಬಿಡ್ತೀನಿ ಮಾಧುರಿ. ಮೆಂಟ್ಲ ಆಗೋದೇನು? ನೀನ್ ಈಗ್ಲೂ ಮೆಂಟ್ಲೆ. ಸತ್ಯ, ಒಂದ್ ನಿಮಿಷ ಪ್ಲೀಸ್. ಸತ್ಯ, ಸತ್ಯ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ದಯವಿಟ್ಟು ನಿಂತ್ಕೋ, ನಾನೊಂದ್ ವಿಷಯ ಹೇಳ್ಬೇಕು ಪ್ಲೀಸ್. ವಿಷತಿ ನಿಮ್ಗೆ ಹೇಳೋದು, ಯಾಕೆ ಸುಮ್ಮನೆ ನಾನು ಹಿಂದೆ ತಲೆತಿದ್ದೀರ? ಇದೇನ್ ಗೊತ್ತಾ ಪ್ಲೇಡ್? ಇದೇನ್ ಗೊತ್ತಾ ಬ್ಲಡ್? ನೀನ್ ಈಗ ನನ್ ಜೊತೆ ಮಾತಾಡ್ತಿದ್ರೆ ನಾನು ಹೀಗೆ ಕೂರ್ಕೋತಾ ಇರ್ತೀನಿ. ನಾನ್ ಏನ್ ಲವ್ ಮಾಡ್ತೀನಿ? ನೀನ್ ನನ್ ಲವ್ ಮಾಡ್ಲೇಬೇಕು ನೋಡು. ನೀನ್ ಲವ್ ಮಾಡ್ತೀನಿ ಅಂತ ಹೇಳೋವರೆಗೂ ನಾನು ಕೂಯ್ಕೋತಾನೆ ಇರ್ತೀನಿ. ಹೇಳು ಏನಾಗಿದೆ ನಿಮಗೆ? ನಾನು ಇವನ್ ಲವ್ ಮಾಡ್ತೀನೋ? ನನ್ಗೆ ಇವನ್ ಇಷ್ಟ, ಏನು ಮಾಡ್ತೀಯ? ಲೋಕ ಕಂಡ ಮೊದಲ ಪಾಪ, ಈತ ಈಗ ಕಂಡ ಪಾಪ, ಪಾಪ ಪಾಪ ಹುಡುಗ ಪಾಪ ಪಾಪ ಪಾಪ. ಅಯ್ಯೋ ಪಾಪ ಮುಗಜೆ ಇಲ್ಲಣ್ಣು ಲವಿಗೆ. ಕೋಮಾ
ನಡೆನುಡಿ ಕಡಿದಿರಿ ಪ್ರೇಮ ಎಂಬುದು ಎಳೆಯುವ ಕುಡಿ ಕುಡಿ ನಡಿಗೆಯೋ ನೃತ್ಯವೋ ನೆಲದ ಮೇಲ್ಗಡೆ ನಡೆಯಲು ಆಗದು ಪ್ರೇಮ ಪಕ್ಷಿಗೆ ರೆಕ್ಕೆಯು ಸಾಲದು ಕಾಲೇಶ್ ಕುಮಾರು ಕಿಸಿ ಕಡ್ಡ ಮಾರು ಕೇಳ ಆಟ ಮಾತ ಊಟ ಮಾಯ ನಾನ ಜ್ಞಾನ ಮಾನ ಮಾಯ ನಿಶ್ಚೆ ಮಾಯ ಬುದ್ಧಿ ಮಾಯ ಮಾತು ಮಾಯ ಮನಸ್ಸು ಮಾಯ ಇಲ್ಲ ಜೇ ಇಲ್ಲಣ್ಣು ರವಿಗೆ ಕೋಮಾ 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 ಪ್ರೇಮ ಕೋಮಾ 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 ಪ್ರೇಮ ಕೋಮಾ 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 ಪ್ರೇಮ ಕೋಮಾ 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 ಪ್ರೇಮ ಇಂಥ ಸಮಯದಿ ಹೇಳಲು ಆಗದು ಚಿಟ್ಟೆಯೋ ಚಿಂಕೆಯೋ ಹಾಗು ಮನಸ್ಸಿದು ಯಾವುದು ಯಾವುದು ಹರಿಗೆ ಹಗಲನ ತಡೆಯಲು ಆಗದು ಶಿವರಾಜ್ಕುಮಾರ್ ಕಿಸ್ಸಿಗೆ ಟಮಾರು ಕೇಳಣ್ಣ ಲೋಕ ಕಂಡ ಮೊದಲ ಪಾಪ ಈತ ಈಗ ಕಂಡ ಪಾಪ 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 ಹುಡುಗ ಪಾಪ 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 ಅಯ್ಯೋ ಪಾಪ ಮುಲಾಜೆ ಇಲ್ಲಣ್ಣ ಲವಿಗೆ ಕೋಮಾ 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 ಮಗುರು ನಮ್ಮಣ್ಣ ಕರೀತಾವ್ರೆ ಯಾರಪ್ಪ ನೀವು ಇಷ್ಟೊತ್ತಲ್ಲಿ ಯಾರು ಇವರು ಸತ್ಯ ಎಲ್ಲಪ್ಪ ಹೋಗ್ತೀನಿ ಇಷ್ಟೊತ್ತಲ್ಲಿ ನೀವು ನಡೀರಿ ಹೇಳ್ತೀರಿ ಬಾ ಬೇಗ ನಡೀರಿ ನಾ ಬರ್ತೀನಿ ಬೇಗ ಬಿಡ್ಬಿಡಪ್ಪ ಯಾರಪ್ಪ ಬಂದಿರೋದು ಏನು ಅಂದ್ರೆ ಏನ್ ನೋಡ್ ಸತ್ಯ ನಾನ್ ಯಾರು ಏನು ಹೆಂಗೆ ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ ಏನೋ ನಮ್ಮ ಏರಿಯಾ ಜೋಯಿಸರ್ ಮಗ ಅಂತ ಒಂದೆರಡು ಬುದ್ಧಿ ಮಾತು ಹೇಳೋಣ ಅಂತ ಬಂದಿದ್ದೀನಿ ಏನೋ ನನ್ನ ತಮ್ಮ ಕಾಲೇಜ್ನಾಗೆ ಆ ಮಾಧುರ ಏನೋ ಹುಡುಗಿನ ಲವ್ ಮಾಡೋನಂತೆ ನಮ್ಮ ವಂಶ ಲವ್ ಮಾಡೋ ವಂಶ ಅಲ್ಲ ರೇಪ್ ಮಾಡೋ ವಂಶ ಅವನ್ ತೆಪ್ಪಿ ಲವ್ ಮಾಡಿಬಿಟ್ಟವನೆ ನನ್ನ ತಮ್ಮನ ಮೂಡ್ ಔಟ್ ಆದ್ರೆ ನನ್ನ ಮೂಡ್ ಔಟ್ ಆಯ್ತದೆ ನನ್ನ ಮೂಡ್ ಔಟ್ ಆದ್ರೆ ನಮ್ಮ ಏರಿಯಾ ಜನರು ಮೂಡೇ ಔಟು ಅರ್ಥ ಆಯ್ತಲ್ಲ ಮಲಿಕೋಗು ಬರ್ತೀನಿ ನೀನ್ ಯೋಚನೆ ಮಾಡಿ ಮಾತು ಹೇಳ್ತಿದ್ಯ ತಾನೆ ಹೌದು ಕಾಲೇಜಲ್ಲಿ ಮೀಟ್ ಮಾಡೋದು ಬೇಡ ಹೊರಗಡೆ ಯಾರಿಗೂ ಗೊತ್ತಾಗದಕ್ಕೆ ಮೀಟ್ ಮಾಡಲ್ಲ ಆಗ್ಲೂ ಅವ್ನು ಗೊತ್ತಾಗಬಹುದು ಬೇಡ ಬಿಡು ನನ್ನ ಮರೆತು ನೀನು ಸುಖವಾಗಿರು ಈಗಲ್ಲ ಮಾತಾಡಬೇಡ ನೀನ್ ಮರೆಯಕ್ಕೆ ನನಗೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅದೇನೇ ಎದುರು ನಿಲ್ಲಕೋ ನಿನಗೆ ಜನ್ಮದಲ್ಲಿ ಸಾಧ್ಯ ಇಲ್ಲ ನಾಳೆ ನಮ್ಮ ಮದ್ವೆ ಆದ್ಮೇಲೂ ಯಾರಾದರೂ ನೀನು ಹೆದರಿಸಿ ಒಂದು ರಾತ್ರಿ ನಿನ್ನ ಹೆಂಡತಿನ ಕಳಿಸ್ಕೊಡು ಅಂದ್ರೆ ನೀನು ಮಧು ಯಾಕೆ ಈಗಲ್ಲ ಮಾತಾಡ್ತಿದ್ಯಾ ನಿಜನೇ ಹೇಳ್ತಾ ಇದ್ದೀನಿ ಈ ರೀತಿ ಹೆದರೋ ನನ್ನ ಲವ್ವರ್ ಅಂತ ಹೇಳ್ಕೊಳಕ್ಕೆ ನಂಗೆ ಅಸಹ್ಯ ಆಗತ್ತೆ ಅಲ್ಲಿ ನೋಡು ಆ ಎತ್ತುಗಳು ಸಾಧು ಪ್ರಾಣಿಗಳು ಹೇ ಕಷ್ಟ ಅನುಭವಿಸ್ತಾ ಇದೆ ಅದೇ ಅಲ್ಲಿ ನೋಡು ಆ ಜೇನು ನೊಣಗಳು ಗೂಡು ಕಟ್ಕೊಂಡು ಎಷ್ಟು ಆರಾಮವಾಗಿದೆ ಜನಗಳು ಗೊತ್ತು ಆ ಎತ್ತಿಗೆ ಎಷ್ಟು ಹೊಡೆದ್ರು ಎದುರು ಬೀಳಲ್ಲ ಅಂತ ಅದೇ
ಅದೇನ್ ಅನ್ಕೊಡ್ರೆ? ಈಗ ಹೆದ್ರಿ ಹೆದ್ರಿ ಸಾಯೋ ಬದ್ಲು ಒಂದೇ ಸಾರಿ ಸತ್ ಹೋಗು ನೋಡು. ಎರಡೇ ದಿನ ಬದುಕ್ಬೇಕಾದ್ರು ಹುಲಿ ಹುಲಿ ತರ ಬದುಕ್ಬೇಕು. ನಿನ್ ಕೈ ನೋಡು, ಹೇಗ್ ಕಬ್ಬಣದ ತರ ಇದೆ. ಆದ್ರೆ ನಿನ್ ಧೈರ್ಯನೇ ಇಲ್ವಲ್ಲ. ಈ ಕೈಯಿಂದ ಅವನ್ಗೇನಾರು ಹೊಡೆದ್ರೆ ಅವನಲ್ಲೇ ನೆಗ್ದು ಬಿದ್ದೋಗ್ಬೇಕು. ಯೋಚನೆ ಮಾಡು ಸತ್ಯ, ಯೋಚನೆ ಮಾಡು. ಶಾಸ್ತ್ರಿಗೆ ಹಾಕಿದಲ್ಲ. ಹಲೋ ಮೇಡಮ್. ಒಂದ್ಸತಿ ಹೊಡೆದ್ ನೋಡು, ಗೌರಿ ಸಂಬಂಧ ಏನು ಅಂತ ಗೊತ್ತಾಗತ್ತೆ. ಹೋಗು ಹೋಗು ಹೊಡಿ. ಬರ್ತಾರ ನೋಡಿ ಶಾಸ್ತ್ರಿ, ಒಳ್ಳೆ ಪಂಟ್ರ ಬಂದಂಗ್ ಬತ್ತಾನಲ್ಲ. ನೋಡಿದ್ಯಾ ಇಚ್ಛೆ ಜಗತ್ತು, ಇದೆ ರೌಡಿಸಂ. ಎತ್ತರೆ ಕಾಲು ಹಿಡಿತಾರೆ, ಪಕ್ಕದ್ರೆ ಜುಟ್ಟು ಹಿಡಿತಾರೆ. ಯಾರು ಯಾವ್ದಕ್ಕೂ ಕೇರ್ ಮಾಡದೆ ನುಗ್ತಾನೋ ಅವನೇ ರೌಡಿ, ಅವನೇ ರೌಡಿ, ಅವನೇ ರೌಡಿ. ಶಾಸ್ತ್ರಿ ಬರ ಇಲ್ಲಿ ಹೋಗು. ನಾಲ್ಕು ಪೀಸು ಯೋಚನೆ ಮಾಡ್ಬೇಡ. ಅಜ್ಜಿ Oh.
ಈ ಸತ್ಯನೇ ಈ ಗಲಾಟೆ ಮಾಡಿದ್ರು. ಅರೆಸ್ಟ್ ನಾಚಿಕೆ ಆಗೋಲ್ಲ ನಿನಗೆ? ಹೋಗಿ ಹೋಗಿ ಒಬ್ಬ ಪುಳಿಚಾರ ಕೈಲಿ ಹೋದೆ ತಿನ್ಕೊಂಡು ಬಂದಿದ್ಯ ಆ ಹುಡುಗ. ಏನು ಲೋಫರ್, ಕಾಲೇಜಿಗೆ ಓದಕ್ ಕಳಿಸಿದ್ರೆ ರೌಡಿಸಂ ಮಾಡ್ತೀಯಾನ ನೀನು? ಎದ್ದೋಳ ಮೇಲೆ ಹಾಕಿ ಸರ್. ಹಂಗೆ ನನ್ ಮಗ ಮೂಗಿಡ್ಕೊಂಡು ಸಂಧ್ಯಾ ವಂದನೆ ಮಾಡದ್ ಬಿಟ್ಟು ಮಚ್ಚಿಡ್ಕೊಂಡು ರೌಡಿಸಂ ಮಾಡ್ತಾನೆ. ನನ್ನ ಮಕ್ಕಳು ನರ ಕಟ್ ಮಾಡ್ಬೇಕು. ಮಂತ್ರ ಹೇಳ ಮಚ್ಚಿಡ್ಕೊಂಡ್ಬಿಟ್ರೆ ಗತಿ ಏನ್ ಸರ್ ದೇಶದ್ದು? ನಮಸ್ಕಾರ. ಓ ನಮಸ್ಕಾರ ಗೈರಾಜ್. ಆ ಎಂ ಬಿ ಎಸ್ ಕಾಲೇಜ್ ಹುಡುಗನ ಅರೆಸ್ಟ್ ಮಾಡಿದ್ದೀರಂತಲ್ಲ. ಓ ಆ ಹುಡುಗನ ಕಾಲೇಜ್ನಲ್ಲಿ ಏಳು ಜನ ಕೊಡ್ದು ಒಬ್ಬನ ಕೈ ಕಟ್ ಮಾಡ್ದ, ಆಫ್ ಮರ್ಡರ್ ಕೇಸ್ ಬುಕ್ ಮಾಡಿದ್ವಿ. ತಗೊಳ್ಳಿ ಬಿಲ್, ಹುಡುಗನ ರಿಲೀಸ್ ಮಾಡಿ. ಏನ್ರಿ ಮುಖ ನೋಡ್ತೀರಾ, ಬಿಡ್ರಿ ಹುಡುಗನ. ಏ ತಿಮ್ಮ, ಅವ್ರೇನ್ ಕರ್ಕೊಂಡ್ಬರ. ಏನ್ರಿ ನೀವು, ಮನುಷ್ಯ ರಾಕ್ಷಸರ ಬಿಟ್ಟಿ ಸಿಕ್ಕಿದಾನೆ ಅಂತ ಚೆನ್ನಾಗಿ ಬಡದ್ ಬಿಡ್ತೀರಲ್ಲ. ಏಯ್ ಬಿಡ್ರ ಪಾಪ. ಏಯ್ ಅದನ್ನ ಇಲ್ಲಿಡ, ತಗೋ ಚೆನ್ನಾಗಿ ತಿನ್ನು. ಓ ಬ್ರಾಹ್ಮಣ ಅಲ್ಲ, ಇಷ್ಟು ದಿನ ನೀನು ಬ್ರಾಹ್ಮಣನಾಗಿದ್ದೆ, ಈಗ ಮಚ್ಚೆತ್ತದ ಮೇಲೆ ಕ್ಷತ್ರಿಯನಾಗಿದ್ಯಾ. ನಿನಗೆ ತಾಕತ್ ಬೇಕು, ಚೆನ್ನಾಗಿ ತಿನ್ನು. ನಾನು ಯಾಕೆ ಇಲ್ಲಿ ಕರ್ಕೊಂಬಂದ್ರೆ ಅದನ್ನು ಹೇಳಿ. ಹ್ಮ್ ನಿನಗೆ ಬೇಡ ಅಂದ್ರೆ ಬಿಟ್ಬಿಡು. ನಿನ್ನ ಹೆಸರೇನಂದ್ರೆ? ಸತ್ಯ ಅಲ್ಲ, ನೀನು ಎಂಟು ಜನ ನಮ್ಮ ಹುಡುಗರನ್ನ ಹೊಡೆದಿದ್ದೀಯ ಅಂದ್ರೆ ನಿನ್ನ ತಾಕತ್ ಮೆಚ್ಚಲೇಬೇಕು. ನೀನು ನಮ್ಮ ಕಡೆ ಸೇರು, ಎಷ್ಟು ಬೇಕೋ ಹಣ ಕೊಡ್ತೀನಿ. ನೋಡಿ, ನಾನು ಹೊಡೆದಿದ್ದು ರೌಡಿಸಂ ಸೇರಬೇಕು ಅಂತಲ್ಲ, ನನ್ನ ಕ್ಷಮಿಸಿ, ನಾನು ಹೋಗ್ತೇನೆ. ಹೋಗ್ಲಿ ಬಿಡ. ಮಧು 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 ಮಧು, ಮಧು ಮಧು ಬಾಗಿಲ್ ತೆಗೆ, ನಾನು ಹತ್ತು ಸ್ವಲ್ಪ ಮಾತಾಡ್ಬೇಕು. ಬೀದಿಲ್ ಹೋಗೋ ರೌಡಿಗಳಿಗೆಲ್ಲ ನಾವು ಬಾಗಿಲು ತೆಗೆಯಲ್ಲ. ಮಧು ಏನ್ ಹೇಳ್ತಿದ್ಯಾ ನೀನು? ನನ್ನ ಧೈರ್ಯ ತುಂಬಿ ಅವ್ರನ್ನ ಹೊಡೆಯಕ್ ಹೇಳಿ, ನನ್ನ ಯಾಕೆ ಅರೆಸ್ಟ್ ಮಾಡಿಸ್ದೆ? ನೀನ್ ನನಗ್ ಮಾಡಿರೋ ದ್ರೋಹಕ್ಕೆ ನಾ ಕೊಟ್ಟ ಶಿಕ್ಷೆ ತುಂಬಾ ಕಡಿಮೆನೆ. ದ್ರೋಹನ? ನಾನು ನಿನ್ಗೆ ಏನ್ ದ್ರೋಹ ಮಾಡಿದೆ? ಈ ಹೋಟೆಲ್ ಇರೋದು ಯಾರು ಗೊತ್ತಾ? ಹರೀಶ್ ನನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ ನನ್ನ ಅಣ್ಣ.
ನನ್ನ ಈ ತರ ಕೆಲಸ ಮಾಡಿದ್ನ? ಇಲ್ಲಪ್ಪ, ಈ ಕೆಲಸ ನಾನಲ್ಲಪ್ಪ ಮಾಡಿದ್ದು, ನಿನ್ನ ಅಡಗೂ ನಾನಲ್ಲಪ್ಪ. ಮತ್ತಿನ್ಯಾರಪ್ಪ ಮಾಡಿದ್ದು? ಟೇಬಲ್ ತುಂಬ ಇದುವರೆಗೆ ಎಷ್ಟೋ ರೇಪ್ ಮಾಡಿದ್ದೀನಿ, ಈ ಪೊನ್ನ ಕೆಚ್ಚಾಕೆ ಮಾಡೋದು. ನಾನು ಹೇಳಿದ್ನಲ್ಲ ಹಂಗ್ ಮಾಡ್ರು. ಈ ರೇಪ್ ಮಾಡಿರೋದು ಆ ಹುಡುಗ, ಅದಕ್ಕೆ ಸಾಕ್ಷಿ ಈ ಹುಡುಗ. ಇವನ ಅತ್ಯಾಚಾರ ಮಾಡಿದ್ದು ಆ ಸತ್ಯ ಎಲ್ಲ ಕಣ್ಣಾರೆ ಕಂಡಿದ್ರು. ಆ ರೌಡಿ ಹೆದರಿ ಕೋರ್ಟ್ನಲ್ಲಿ ಸುಳ್ಳು ಹೇಳ್ಬಿಟ್ಟ. ಅವನು ಒಂದೇ ಒಂದು ಮಾತು ನಿಜ ಹೇಳಿದ್ರು ನಮ್ಮ ಸಂಸಾರ ಈ ಥರ ಆಗ್ತಿರಲಮ್ಮ. ನೀನ್ ನಮ್ಮಣ್ಣಂಗೆ ಮಾಡಿದ್ರು ಹೊಕ್ಕೆ, ನಾನು ಕೊಟ್ಟ ಶಿಕ್ಷೆ ತುಂಬಾ ಕಮ್ಮಿನೇ. ಅವತ್ತೇ ತೀರ್ಮಾನ ಮಾಡಿದೆ, ನಿನ್ ಕಾಲೇಜ್ ಸೇರ್ಕೊಂಡೆ, ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆದೆ, ಒಂದು ರೌಡಿ ಇನ್ನೊಂದು ನೀನು. ಮಧು, ಇದರಲ್ಲಿ ನಂದೇನು ತಪ್ಪಿಲ್ಲ. ನಿನ್ ಲೈಫ್ ಮಾತ್ರ ಚೆನ್ನಾಗಿರ್ಬೇಕು, ಬೇರೆಯವ್ರ ಲೈಫ್ ಹಾಳಾದ್ರೂ ಪರವಾಗಿಲ್ಲ ಅಲ್ವಾ? ಸ್ವಾರ್ಥಿ, ಇನ್ನು ಯಾವತ್ತೂ ನಂಗೆ ಮುಖ ತೋರಿಸ್ಬೇಡ. ಮಧು, ಮಧು, ನಾನು ಅರ್ಥ ಮಾಡ್ಕೊ. ಅವತ್ತಿನ ಪರಿಸ್ಥಿತಿ ಆಗಿತ್ತು, ನಾನೇನಾದ್ರೂ ಅವ್ರ ವಿರುದ್ಧವಾಗಿ ಸಾಕ್ಷಿ ಹೇಳಿದ್ರೆ. ನಿಮ್ಮ ಫ್ಯಾಮಿಲಿ ತಂದೆ ಕೊಟ್ಟಿರೋರು, ನೀನು ಸಾಯಿಸಿ ಬಿಟ್ಟಿರೋರು ಅಲ್ಲ, ಇವಾಗ ಮಾತ್ರ ಅಷ್ಟು ಧೈರ್ಯ ಹೇಗೆ ಬಂತು? ಪ್ರೀತಿ, ಲವ್, ಅದು ನನ್ನ ಮೇಲೆ. ಒಂದು ಹುಡುಗಿ ಸಿಗ್ತಾಳೆ ಅಂದ್ರೆ ಏನ್ ಬೇಕಾದ್ರೂ ಮಾಡ್ತೀಯ, ಅದೇ ಒಬ್ಬ ಫ್ರೆಂಡ್ಗೆ? ಮಧು, ಮಧು, ನೀನು ತಪ್ಪಿಕೊಂಡಿದ್ಯಾ? ನಾನು ಮಧು, ದಯವಿಟ್ಟು ನನ್ನ ಮಾತು ಕೇಳು ಮಧು, ಪ್ಲೀಸ್ ಮಧು. ಅರ್ಥ ಮಾಡ್ಕೋತಿಲ್ಲ ಅಂತ ತಪ್ಪ ನಾನು ಏನ್ ಮಾಡಿದ್ನಿ ಹೇಳು? ಆ ರೌಡಿಗೆ ಅಷ್ಟೆಲ್ಲ ಕಷ್ಟ ಕೊಡ್ತಾ ಇದ್ರು, ಆಗ ನಾನು ಸುಮ್ಮನೆ ಇರ್ಲಿಲ್ವಾ? ಹೇಳಪ್ಪ. ಅಯ್ಯೋ, ಹೀಗಾಗೋಗುತ್ತೆ, ಹಾಗೋಗುತ್ತೆ ಅಂತ ಹೆದರಿ ಹೆದರಿ ಇಷ್ಟೆಲ್ಲ ನಾನು ಅನುಭವಿಸ್ತಿಲ್ವಾ? ಅಪ್ಪ, ನಾನೊಬ್ಬ ಮನುಷ್ಯ ತಾನೆ, ಹೇಳಪ್ಪ. ಅಮ್ಮ, ನೀನಾದ್ರೂ ಹೇಳಮ್ಮ ಅಪ್ಪನಿಗೆ,
ದಯವಿಟ್ಟು ಬಾಗಿಲು ತೆಗಿ ಅಮ್ಮ. ಅಮ್ಮ ಅಪ್ಪ ನನ್ ಮಾತ್ ಕೇಳಪ್ಪ. ಸ್ವಲ್ಪ ಭಯ ಬಿಸ್ಕೊಂಡು ಸುಮ್ಮನೆ ಇರ್ತೀರಾ ಅಪ್ಪ? ನಿಮ್ ಜೀವನದಲ್ಲಿ ಹೀಗಾಗಿದ್ದಿದ್ರೆ ಎಷ್ಟು ಸಹಿಸ್ಕೊತಿದ್ರಿ ಹೇಳಿ ಅಪ್ಪ ಹೇಳಿ. ನನ್ನ ಗುರಿ ಸಾಧಿಸೋವರೆಗೂ ಮನುಷ್ಯನಿಗೆ ತಾಳ್ಮೆ ಸಹನೆ ಬೇಕು. ನನ್ನ ಮಗ ವಶಿಷ್ಠ ಮಹರ್ಷಿ ಆಗ್ತಾನೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಯಾವಳು ಮೇಲ್ಗೆ ಮಾತು ಕೇಳ್ಕೊಂಡು ತನ್ನ ತಪಶಕ್ತಿಯನ್ನ ಕಳ್ಕೊಳ್ಳೋ ವಿಶ್ವಾಮಿತ್ರ ಆಗ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಇಷ್ಟು ವರ್ಷಗಳಿಗೆ ಸಹಿಸ್ಕೊಂಡಿದ್ದು ಇನ್ನು 3 ತಿಂಗಳು ಸಹಿಸ್ಕೊಳ್ಳಕ್ಕಾಗದೆ ನಿನ್ ಜೀವನಾನೇ ಹಾಳು ಮಾಡ್ಕೊಂಡು ನಿನಗೆ ಕಷ್ಟಪಟ್ಟು ಬೆಳೆಸ್ ತಂದೆ ತಾಯಿಗಳಿಗಿಂತ ಆ ಹುಡುಗಿನೇ ಹೆಚ್ಚಾದ್ನೇನೋ. ಹೋಗು ಅವಳ ಮನೆಗೆ ಹೋಗು, ನಿಂಗೆ ಈ ಮನೆಯಲ್ಲಿ ಜಾಗ ಇಲ್ಲ, ಹೊಟ್ಟೋಗು. ಪರಿಸ್ಥಿತಿ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ನಿನಗೆ ಎಲ್ಲ ಬಾಗಿಲು ಕ್ಲೋಸ್ ಆಗಿದೆ, ಈಗ ತೆಗೆದಿರೋದು ಇದೊಂದೇ ಬಾಗಿಲು. ನೋಡು ಸತ್ಯ, ನಾವು ಕೂಡ ನಿಂತರ ಯಾವುದೋ ಒಂದು ಕಾರಣಕ್ಕೋಸ್ಕರ ಈ ದಂಧೆಗಿಳಿದ್ವಿ. ಈ ಓಪನ್ ವರ್ಲ್ಡ್ನಲ್ಲಿ ಕೆಟ್ಟ ಮನಸ್ಸು, ಮೋಸ, ಸ್ವಾರ್ಥಗಳಿಂದ ಮನುಷ್ಯರು ಹೊಡೆದಾಡ್ತಾರೆ. ಅದೇ ನಮ್ಮ ಅಂಡರ್ ವರ್ಲ್ಡ್ನಲ್ಲಿ ಮಚ್ಚು ಕತ್ತಿಗಳಿಂದ ಹೊಡೆದಾಡ್ತಾರೆ. ಆ ಮಾನಸಿಕ ಯುದ್ಧಕ್ಕಿಂತ ಈ ದೈಹಿಕ ಯುದ್ಧನೇ ಮೇಲೆ. ಬಾ ನಮ್ಮ ಜೊತೆ ಸೇರು, ಈ ಸಮಾಜ ನನ್ನ ಮತ್ತೆ ಒಳ್ಳೆಯವನ್ನ ತಗೊಳ್ಳ. ಇನ್ನು ನೀನೇನೇ ಸಾಧಿಸ್ಬೇಕಾದ್ರೂ ನಿನಗಿರೋದು ಇದೊಂದೇ ದಾರಿ, ಯೋಚನೆ ಮಾಡಿ ಬಾ ಸತ್ಯ ಬಾ. ಆವತ್ತವನ ಹತ್ತಿದ ಕಾರು ಮತ್ತಿಳಿಲೇ ಇಲ್ಲ, ಆವತ್ತವಳು ಅವನ ಕೈ ಕೊಟ್ಟ ಮಚ್ಚು ಇವತ್ತು ಅವಳ ನೆತ್ತಿ ಮೇಲೆ ನೇತಾಡ್ತಾ ಇದೆ. ಅವಳ ಮೇಲಿನ ಲವ್ಗೋಸ್ಕರ ಅವನ ಇಡೀ ಜೀವನಾನೇ ಹಾಳು ಮಾಡ್ಕೊಂಡ್ರು, ಇವತ್ತಿಗೂ ಅವಳನ್ನ ಹುಚ್ಚಿನ ತರ ಲವ್ ಮಾಡ್ತಾನೆ ಇದ್ದಾನೆ. ನಾನು ಬೀಳ್ಸುತ್ತೇನೆ, ಹೋಗಿ ಮಧುರಿಗೆ ಹೇಳು ನಾಳೆ ಸಂಜೆ ಅವಳನ್ನ ಹೋಟ್ಲ 50 ಮೀಟ್ ಮಾಡ್ತೀನಂತ. ಅವಳು ಆಗಲ್ಲ ಗಿಗಲ್ಲ ಅಂದ್ರೆ ಈ ಲೆಟರ್ ಅವಳು ಕೊಟ್ಬಿಡು. ಎಕ್ಸ್ಕ್ಯೂಸ್ ಮೀ ಮಿಸ್ಟರ್ ಸಂದೇಶ್ ಅವರೇ, ಅವನೀಗ ಮಾತಾಡೋ ಸ್ಥಿತಿನಲ್ಲಿಲ್ಲ, ಬೇರೆ ಇನ್ನೊಂದ್ ದಿವಸ ಯಾವತ್ತಾದ್ರೂ ಮೀಟ್ ಮಾಡಿ ಮಾತಾಡುವರಂತೆ, ನೀವಿ ಕೂತ್ಕೊಳ್ಳಿ. ಅಲ್ಲ ಗೀತಾ, ಅಂಥ ಎಜುಕೇಟೆಡ್ ಆಗಿದ್ಯವನು ಇಷ್ಟೊಂದು ಚೇಂಜ್ ಆಗಿದ್ದಾನೆ ಅಂದ್ರೆ ನನಗ್ ನಂಬೋಕೆ ಆಗ್ತಾ ಇಲ್ಲ. ಇವನಿಂದ ಅವಳ ಅಣ್ಣ ತಾಯಿ ಸತ್ರು ಅಂತ ದ್ವೇಷ ಇಟ್ಕೊಂಡು ಇಷ್ಟೆಲ್ಲ ಮಾಡ್ತಾ ಇದ್ದಾಳೆ. ಅವನು ತನ್ನ ತಂದೆ ತಾಯಿ ತಂಗಿರ್ಗೋಸ್ಕರ ಸುಳ್ಳು ಸಾಕ್ಷಿ ಹೇಳ್ದ. ಇದ್ರಲ್ಲಿ ಯಾರು ತಪ್ಪು ಯಾರು ಸರಿ ಒಂದು ಅರ್ಥನೇ ಆಗ್ತಾ ಇಲ್ಲ. ಇಬ್ರದು ತಪ್ಪಿಲ್ಲ, ಪರಿಸ್ಥಿತಿ ತಪ್ಪು. ಅದಿರ್ಲಿ, ಆ ಮಾಧುರಿನ ಎಲ್ಲೋ ಕಳಿಸೋದ್ ಕೇಳ್ನಲ್ಲ, ಯಾತಕ್ಕೆ ಲವ್ ಮಾಡೋಕೆ? ಹೇಗೆ ಪ್ರೇಮಿಗಳು ಪಾರ್ಕ್ನಲ್ಲಿ ಸಿನಿಮಾದಲ್ಲಿ ಸೇರ್ತಾರೋ ಅದನ್ನೇ ಇವನ ಅವಳ ಕೈನಿಂದ ಬಲವಂತವಾಗಿ ಮಾಡಿಸ್ತಿದ್ದಾನೆ. ಅವಳ ಮೇಲಿನ ಪ್ರೀತಿಯಿಂದ ಅವನ ಇಡೀ ಜೀವನನೇ ಹಾಳಾದ್ರು ಅವನ್ ಪ್ರೀತಿ ಮಾತ್ರ ಒಂದ್ ಸ್ವಲ್ಪ ಸ್ವಲ್ಪನೂ ಕಡಿಮೆ ಆಗಿಲ್ಲ. ಇವತ್ತಿಗೂ ಅವಳನ್ನ ಅವನು ಹುಚ್ಚ ಹುಚ್ಚನ್ ತರ ಲವ್ ಮಾಡ್ತಿದ್ದಾನೆ. With the gang, Mahbooba, Mahbooba, Mahbooba. ನನ್ನ ಲವ್
ಗ್ರೇಜಿಗೆ ಒಂದು ಗೇಜು ಬೇಕಿದೆ. ಹೇಗಿದೆ ನೋಡಿ ನಮ್ಮ ದೇಶ ಸಿಸ್ಟಮ್. ಇಂಕ್ರಿಮೆಂಟು ಅಂತ ಹೇಗೆ ಹಣ ಮನೆಗೆ ತಗೊಂಡು ಹೋಗ್ತಾ ಇದ್ರೆ ಅಪ್ಪನ ಡೌಟ್ ಬರುತ್ತೆ. ಅದ್ರ ಬಗ್ಗೆ ನೀನು ಅಷ್ಟು ಮಾಡಬೇಡ, ಯಾರಿಗೂ ಗೊತ್ತಾಗ್ತಾ ಇರಂಗೆ ನಾನು ನೋಡ್ಕೋತೀನಿ. ಇನ್ನೇನಾದ್ರೂ ವಿಷಯ ಇದೆಯಾ? ನನಗೂ ಸುಜಾತಂಗೂ ಗಂಡ ನೋಡ್ತಾ ಇದ್ದಾರೆ, ಮದುವೆ ಖರ್ಚಿಗೆ ಅಂತ ಮನೆ ಮಾರಬೇಕು ಅಂತಿದ್ದಾರಣ. ಏನು ಮನೆ ಮಾರದ? ಇಲ್ಲ, ಅದಕ್ಕೆ ನಾನು ಬಿಡಲ್ಲ. ವರದಕ್ಷಿಣೆ ಹಣ ಎಷ್ಟೇ ಖರ್ಚಾಯ್ತು ಸರಿ, ನಾನು ಕೊಟ್ಟು ಮದುವೆ ಮಾಡ್ತೀನಿ.
ಅಪ್ಪ ಮನೇಲಿ ಇಲ್ದಿರುವಾಗ ಈ ನಂಬರ್ಗೆ ಫೋನ್ ಮಾಡು. ನಂಗೂ ಅಮ್ಮ ನೋಡ್ಬೇಕು ಅನಿಸ್ತೈತೆ. ಗೌರಿ ಜಯ್ ತಗೊಮ್ಮ ಪರವಾಗಿಲ್ಲ ತಗೋ. ಏನು ಹೆದರ್ಕೋಬೇಡ, ಈ ಫ್ಯಾಕ್ಟ್ರಿ ಎಲ್ಲ ವರ್ಕರ್ಸ್ಗೂ ಕೊಡಿಸ್ತೀವಿ. ತಗೊಮ್ಮ ಏನಮ್ಮ ಇದು ಎಲ್ಲಿ ಹೊರಟೆ? ಸತ್ಯನ ಹತ್ರ. ಏನು ಸತ್ಯನ ಹತ್ರನ? ಹೌದಪ್ಪ, ತುಂಬಾ ಯೋಚನೆ ಮಾಡಿ ನಿರ್ಧಾರಕ್ಕೆ ಬಂದಿದ್ದೀನಿ. ನನ್ನಿಂದ ಯಾರಿಗೂ ತೊಂದರೆ ಆಗೋದು ಬೇಡ, ಕಷ್ಟನೋ ಸುಖನೋ ನಾನು ಅವನ ಜೊತೆನೆ ಜೀವನ ಮಾಡ್ತೀನಿ. ಏನಮ್ಮ ಇದು, ಏನ್ ಹೇಳ್ತಾ ಇದೀಯ? ಅಪ್ಪ ದಯವಿಟ್ಟು ನನ್ನ ತಡಿಬೇಡಿ, ನಾನು ಎಲ್ಲೇ ಇದ್ರು ಚೆನ್ನಾಗಿರ್ತೀನಿ, ಬರ್ತೀನಿ. ಮಧು ನೀನು? ಸತ್ಯ, ಇನ್ಮೇಲೆ ನಿಂಗೆ ಯಾವತ್ತೂ ತೊಂದರೆ ಕೊಡಲ್ಲ. ನನ್ನ ನಾನು ಸಂಪೂರ್ಣ ವಾಪಸಕ್ಕೆ ಬಂದಿದ್ದೀನಿ. ತಗೋ, ಇನ್ಮೇಲೆ ಈ ದೇಹ ನಿಂದೆ. ಬರೀ ದೇಹನ, ಮನಸ್ಸು? ನನ್ನ ಮನ್ಸು ಯಾವತ್ತೂ ನಿಂದಾಗಲ್ಲ. ನಿನಗದು ಬೇಕಾಗೂ ಇಲ್ವಲ್ಲ. ನಾನಿನ ದೇಹಕ್ಕೆ ಆಸೆ ಪಟ್ಟಿದ್ದಿದ್ರೆ ಯಾವತ್ತೂ ಏನೂ ಮಾಡ್ಬಿಡ್ತಿದ್ದೆ. ಆದರೆ ನನಗೆ ಬೇಕಾಗಿರೋದು ನಿನ್ನ ಪ್ರೀತಿ ಮಧು, ನಿನ್ನ ಹೃದಯ ಬೇಕು ನನಗೆ. ಕಾಲೇಜಲ್ಲಿ ತಾನು ಏನು ಮಾಡಿದೆ, ನಾನು ಬೇಡ ಬೇಡ ಅಂತ ಹೇಳ್ತಾ ಇದ್ರು, ನೀನೇ ಬಂದ ಬಲವಂತ ಲವ್ ಮಾಡಿದೆ. ಮಧು ನೀನು ಯಾವುದೋ ಉದ್ದೇಶಕ್ಕೆ ನಾನು ಪ್ರೀತಿ ಮಾಡಿರ್ಬೋದು, ಆದರೆ ನಾನು ನಿನ್ನ ಸಿನ್ಸಿಯರ್ ಲವ್ ಮಾಡಿಬಿಟ್ಟೆ, ಸಿನ್ಸಿಯರ್ ಲವ್ ಮಾಡಿಬಿಟ್ಟೆ. ಎಷ್ಟೋ ಬದಲಾವಣೆಗಳಾಗೋಯ್ತು, ಅದಕ್ಕೆಲ್ಲ ಕಾರಣ ನನಗೆ ನಿಮ್ಮ ಮೇಲಿರೋ ಪ್ರೀತಿ. ಆ ಪ್ರೀತಿಗೋಸ್ಕರ ಇಡೀ ನನ್ನ ಜೀವನನೇ ಹಾಳು ಮಾಡ್ಕೊಬಿಟ್ಟೆ. ಈಗ ನೀನೇ ಸಿಗದೆ ಹೋದ್ರೆ ನಾನು ಯಾಕೆ ಬದುಕಿರ್ಬೇಕು? ಮಧು ಮಧು ನನಗೆ ಬೇಕಾದ ಪ್ರೀತಿ ಮಾತ್ರ ಮಧು, ಒಂದ್ಸಲ ಒಂದೇ ಒಂದ್ಸಲ ಐ ಲವ್ ಯು ಅಂತ ಹೇಳ್ಬಿಡು, ಐ ಲವ್ ಯು ಅಂತ ಹೇಳ್ಬಿಡು. ಪ್ಲೀಸ್ ಸೇ ಐ ಲವ್ ಯು. ಇನ್ನೊಂದ್ಸಲ ಹೇಳು. ಐ ಲವ್ ಯು. ಮಧು ಐ ಟು ಲವ್ ಯು, ಐ ಟು ಲವ್ ಯು ಮಧು. ಆ
ಅಮ್ಮನ ಹತ್ರ ಬಂದಿದ್ದೀರಾ? ಸ್ವಲ್ಪ ಇಳೀರಿ. ಇಲ್ಲ, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು. ಆಮೇಲೆ ಹೋಗೋಣ, ಇಳೀರಿ. ಇಲ್ಲ, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಂತೆ. ಬನ್ನಿ, ಕೂಲ್ ಡೌನ್ ಮಾಡಿ, ಕೂಲ್ ಡೌನ್. ಆವೇಶದಲ್ಲಿ ಯಾವ ಕೆಲಸನೂ ಮಾಡಬಾರ್ದು. ನೋಡಿ, ಈಗ ಹೇಳಿ ಏನ್ ನಡೀತು ಅಂತ. ನಾನು ಸತ್ತೋದೆ ಅನ್ಕೊಂಡ್ಯಾ? ಈ ಸತ್ಯ ಅಷ್ಟು ಸುಲಭವಾಗಿ ಸಾಯಿಲ್ಲ ಮಧು. ಇವತ್ತು ನಾನು ಯಾಕೆ ಗೊತ್ತೆಷ್ಟು ಕುಡಿತಾ ಇರೋದು? ಈ ನೋವು ನಮ್ಮ ಮರೆಯೋದಕ್ಕಿಂತ ಹೆಚ್ಚಾಗಿ ಒಳಗಡೆ ಆಗಿರೋ ನೋವು ನಮ್ಮ ಮರೆಯೋದಕ್ಕೆ ಇವತ್ತು ನೀನಿಟ್ಟಿದ್ದು ಗುರಿ ತಪ್ಪಿ ಇಲ್ಲಿ ಬಿತ್ತು. ಆದರೆ ಇವತ್ತು ನಾನಿಡೋ ಗುರಿ ತಪ್ಪಲ್ಲ. ಅದು ನಿನ್ನ ಮನಸ್ಸನ್ನ ಕಿತ್ತು, ಆಮೇಲೆ ನಿನ್ನ ದೇಹ ನಮ್ಮ ಪ್ರಾಣ ಆಗ್ತಿದೆ. ಇಲ್ಲ, ಈ ಪ್ರೇಮ್ ಮತ್ಸರದ ಆಟದಲ್ಲಿ ಯಾರು ಗೆಲ್ತಾರೋ ನೋಡಬಿಡೋಣ. ಏಯ್, ಇವತ್ತಿನ ಎತ್ತಾಕೊಂಡು ಮದುವೆ ಮಾಡ್ಕೊಂಡ್ರೆ ಅದೇನ್ ಮಾಡ್ತೀಯೋ ನೋಡಬಿಡ. ಸತ್ಯ ನೋಡಿ, ಸತ್ಯ ಅಲ್ಲೇ ನಿಂತ್ಕೋ. ಮರ್ಯಾದೆಗೆ ಹೇಳ್ತಾ ಇದ್ದೀನಿ, ಇವಳನ್ನ ಏನಾದ್ರೂ ಮುಟ್ಟಿದ್ರೆ. ಏಯ್, ನೀನ್ ಯಾವಳ ಕೇಳಕ್ಕೆ? ನಾನು ಅವಳ ಮುಟ್ಟಿದ್ರೆ ಏನ ಮಾಡ್ತೀಯ ನೋಡು. ಕುಡಿದ ಜ್ಞಾನದಲ್ಲಿ ಹುಚ್ಚುಚ್ಚಾಗಿ ಮಾತಾಡ್ಬೇಡ. ಮರ್ಯಾದೆಯಾಗಿ ಇಲ್ಲಿಂದ ಹೊರಟೋಗು. ನಾನು ಯಾರು ಅಂತ ನಿನಗಿನ್ನೂ ಗೊತ್ತಿಲ್ಲ. ನೀನ್ ಯಾರಾದ್ರೆ ನನಗೇನೆ? ನಾನು ಯಾರಂತ ನಿನಗೆ ಗೊತ್ತಾ? ನೋಡು, ನಾನು ನಿನಗೆ ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ನಮ್ಮಿಬ್ರು ವಿಷಯಕ್ಕೆ ತಲೆ ಹಾಕಕ್ಕೆ ಹೋಗಿ ನಿನ್ನ ಜೀವನ ಹಾಳು ಮಾಡ್ಕೋಬೇಡ. ಯು ಫೂಲ್, ಜೀವನನ ಹಾಳು ಮಾಡ್ಕೋತಿರೋನು ನೀನು. ಏಯ್, ನನ್ನ ಜೀವನ ಯಾವತ್ತು ಹಾಳಾಗೋಯ್ತು? ಸುಮ್ಮನೆ ಮಾತಿಗೆ ಮಾತು ಬೆಳೆಸ್ಬೇಡ, ದಾರಿ ಬಿಡು. ಬಿಡಲ್ಲ. ಏನ ಮಾಡ್ತೀಯ ನೋಡು, ಸುಮ್ಮನೆ ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡ. ಇವತ್ತು ನನ್ನ ಪ್ರಾಣ ಹೋದ್ರೂ ಸರಿ, ಜೀವಳನ ಮುಟ್ಟೋದಕ್ಕೆ ನಾನು ಬಿಡಲ್ಲ. ಏನ ಮಾಡ್ತೀಯ? ಕೈ ಮಾಡ್ತೇನೆ. ಮಾಡ್ತೀನೋ ಏನೋ ಮಾಡ್ತೀಯ? ನನ್ನ ಪ್ರಾಣ ತೆಗಿತೀಯಾ? ತೆಗಿ, ತೆಗಿಯೋ. ಪ್ರಾಣ ತೆಗಿಯಲ್ಲ. ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ನೋಡು. ನಿನ್ ಇನ್ನೂ ಒಂದೇ ಒಂದೇ ಟೈಮ್ ಕೊಡ್ತೀನಿ. ಅಷ್ಟ ರೆಡಿ ಆಗಿದ್ರೆ ಸರಿ, ಇಳ್ತಿದ್ರೆ ನಿನಗೂ ಇದೆ ಕತ್ತೀನಿ. ಪೊಲೀಸ್ ಕಿಲಿಸಿದ ಪರ ಬಿಸ್ತೀಯೋ? ನಾಲ್ಕು ಜನ ರೌಡಿಗಳು ಒಂದು ಸ್ಕೂಲ್ ಹತ್ರ ಬಂದು ಅವ್ನ ಕಾರ್ನಲ್ಲಿ ಕರ್ಕೊಂಡು ಹೋದಂತಾರಮ್ಮ. ಅಪ್ಪ, ನಿಮ್ಗೇನು ಆಗಿಲ್ವೇನಪ್ಪ? ಯಾಕಮ್ಮ, ಏನಾಯ್ತು? ನಿಂಗೇನು ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಅವ್ರ ಆಫೀಸ್ಗೆ ಯಾರೋ ಫೋನ್ ಮಾಡಿದ್ರು ಅಂತ ಅವ್ರು ಇಲ್ಲಿಗೆ ಬಂದ್ರು ಅಂತ ಹೇಳಿದ್ರು. ಅವ್ರು ಬರ್ಲಿಲ್ವಪ್ಪ? ಇಲ್ವಲ್ಲಮ್ಮ. ಅಯ್ಯೋ ದೇವ್ರೆ, ಪಾಪ ಬೇರೆ ಕಾಣಿಸ್ತಾ ಇಲ್ಲ. ಅಯ್ಯೋ ನನ್ನ ಪಾಪು.
ಕಂಪ್ಲೇಂಟ್ ಕೊಡೋ ಗೇಟ್ ಇಂದ ಹೊರಗೆ ಹೋಗ್ತಿದ್ದಂಗೆ ನಿನ್ನ ಬಾಬನ್ ಕಳ್ಕೊತೀನಿ. ಪೊಲೀಸ್ ಸ್ಟೇಷನ್ ಗೇಟ್ ಎಂಟರ್ ಆಗ್ತಿದ್ದಂಗೆ ನಿನ್ನ ಅಕ್ಕನ ಮಗು ಕಳ್ಕೊತೀನಿ. ಕಂಪ್ಲೇಂಟ್ ಕೊಡ್ತಿದ್ದಂಗೆ ನಿನ್ನ ತಮ್ಮನ ಕಳ್ಕೊತೀನಿ. ಸ್ವಾರ್ಥಕ್ಕೋಸ್ಕರ ಇನ್ನೊಬ್ರು ಜೀವನ ಹಾಳಾದ್ರೂ ಪರವಾಗಿಲ್ಲ, ನೀನು ನಿನ್ ಫ್ಯಾಮಿಲಿ ಮಾತ್ರ ಚೆನ್ನಾಗಿದೆ ಸಾಕು ಅಂತಾನ? ಗುಡ್. ಇದು ನಾನು ಹೇಳ್ತಾ ಇರೋ ಮಾತಲ್ಲ, ಅವತ್ ನೀ ನನಗೆ ಹೇಳಿದ ಮಾತು. ಅವತ್ ನಿಮ್ಮ ಅಣ್ಣನ ವಿರುದ್ಧ ಸಾಕ್ಷಿ ಹೇಳ್ಬೇಕಾದ್ರೆ ನಾನು ಇದೇ ಪರಿಸ್ಥಿತಿಯಲ್ಲಿದ್ದೆ. ಆಗ ನಿನ್ ದೃಷ್ಟಿಲಿ ನಾನು ಹೇಳಿ ಆಗಿದ್ದೆ, ಸ್ವಾರ್ಥಿ ಆಗಿದ್ದೆ. ಈಗ ನೀನೇನು? ಅವತ್ ನನ್ನ ತಂದೆ ತಾಯಿ ತಂಗಿ ಸುತ್ತ 40 ಜನ ರೌಡಿಗಳು ಮಚ್ಚಿಡ್ಕೊಂಡು ಹೆದರ್ತರು. ಅವತ್ತೇ ನಾನು ಮಚ್ಚಿಡಿಯೋ ಪರಿಸ್ಥಿತಿ ಬಂದಿತ್ತು. ಆದ್ರೆ ನಮ್ಮ ತಂದೆ, ತಗೋಣಪ್ಪ ತಗೋ, ಇವತ್ತು ನಿನಗೆ ನ್ಯಾಯನ ಮುಖ್ಯ ಅಂತ ಆ ಸ್ನೇಹಿತನ ಪರವಾಗಿ ಸಾಕ್ಷ್ಯ ಹೇಳಿದ್ರೆ ಈ ನಿನ್ ತಂಗಿರ್ನ ಈ ತಂಗಿರ್ ಬಾಳ್ನ ಆ ರೌಡಿಗಳು ಹಾಳು ಮಾಡ್ಬಿಡ್ತಾರೆ. ಅದಕ್ಕೆ ಬದಲಾಗಿ ಈ ಮತ್ತೆ ತಗೊಂಡು ನಮ್ಮನ್ನೆಲ್ಲ ಕಡೆದು ಹಾಕ್ಬಿಡು. ಇವತ್ತು ನೀನ್ ತಗೊಳ್ಳೋ ನಿರ್ಧಾರದ ಮೇಲೆ ಇಡೀ ಕುಟುಂಬದ ಭವಿಷ್ಯನೇ ನಿಂತಿದೆ. ಅಂದ್ರೆ ಅವಾಗ ನಾನು ಒಬ್ಬ ಸಾಮಾನ್ಯ ಮನುಷ್ಯನಾಗಿದ್ದೆ, ಎಲ್ಲರೂ ಹೆದರದ್ರ ನನ್ನಲ್ಲೂ ಭಯ ಇತ್ತು, ಸೆಂಟಿಮೆಂಟ್ಸ್ ಇತ್ತು, ತಪ್ಪು ಮಾಡಿದೆ. ಆದರೆ ನೀನು ಅದಕ್ಕೆ ಕೊಟ್ಟ ಶಿಕ್ಷೆ ಇದು. ಇವಾಗ ನೀನು ಅದೇ ಥರ ತಪ್ಪು ಮಾಡಿದ್ಯಾ ಹೇಳು, ನಿನ್ನ ಯಾವ ಶಿಕ್ಷೆ ಕೊಡಲಿ, ಯಾವ ಶಿಕ್ಷೆ ಕೊಡಲಿ? ಇಷ್ಟು ದಿನ ನೀನು ಹಿಂದೆ ಬಿದ್ದು ಹೆದರಿಸಿ ಬೆದರಿಸಿ ಲವ್ ಮಾಡಿದ್ದು ನೀನು ದಿನಕ್ಕೋಸ್ಕರ ಮತ್ತು ಇದುವರೆಗೂ ನೀನ್ ಗೆದ್ದಿದ್ದೆ, ನಾನ್ ಸೋತಿದ್ದೆ. ಆದ್ರೆ ಇವತ್ತು ನೀನ್ ಸೋತಿದ್ಯಾ, ನನಗೆ ಗೆಲ್ಲುವಷ್ಟೇ ಸಾಕು. ನನ್ನಿಂದ ನಿಮ್ಗೆ ಯಾವ ತೊಂದರೆ ಬರಲ್ಲ. ನಿನ್ನ ಬುದ್ಧಿ ಕಲ್ಸ್ಕೋಸ್ಕರ ಹೀಗೆಲ್ಲ ಮಾಡಿದೆ, ಇದನ್ನ ಹುಚ್ಚುಕೋಬೇಡ. ಈ ಹುಚ್ಚಂದಲ್ಲ ನನಗೊಂಥರ ಸುಖ ಇದೆ. ನಿನ್ ಮುಂದೆ ನಿನ್ ದಾರಿ ನನಗೆ, ನನ್ನ ದಾರಿ ನನಗೆ. ನಿನ್ ಯಾವತ್ತು ನನ್ನ ಮುಖನ ತೋರಿಸಲ್ಲ, ನೀನು ನಿನ್ನ ಮುಖನ ತೋರಿಸ್ಬೇಡ. ಅವನು ಹೇಳಿದ್ದೆಲ್ಲ ಸತ್ಯ ಮಾಧುರಿ. ಅನುಭವಗಳಾದಾಗ್ಲೇ ಮನುಷ್ಯನ ಅಭಿಪ್ರಾಯಗಳು ಬದಲಾಗೋದು. ಕ್ರೂರತನ, ಹೇಡಿತನ ಎಲ್ಲಾದ್ರ ಹಿಂದೆನೂ ಒಂದು ಕಾರಣ, ಪರಿಸ್ಥಿತಿ ಇದ್ದೇ ಇರುತ್ತೆ. ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ದೆ ಇರೋರ್ಗೆ ಅದೆಲ್ಲ ಅನ್ಯಾಯ ಅನ್ಸುತ್ತೆ. ನೀನ್ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ? ಅದೇ, ನೀನ್ ಅನ್ಕೊಂಡಿರೋದೆಲ್ಲ ನಿಜ ಅಲ್ಲ ಮಾಧುರಿ. ಆಗ ಆ ರೂಮ್ನಲ್ಲಿ ನಡೆದಿದ್ದೇ ಬೇರೆ. ಅವನು ನೀನ್ ತಿಳ್ಕೊಂಡಿರೋ ಹಾಗೆ ಕೆಟ್ಟವನಲ್ಲ. ಕ್ರಿಮಿನಲ್ಸ್ ಆರ್ ನಾಟ್ ಬಾನ್ ಬಟ್ ದೇ ಆರ್ ಮೇಡ್. ಹುಟ್ಟಿನಿಂದ ಯಾರೂ ಕೆಟ್ಟವರಲ್ಲ. ಪರಿಸ್ಥಿತಿ ವ್ಯಕ್ತಿನ ಕೆಟ್ಟವನಾಗಿ ಮಾಡುತ್ತೆ. ದ್ವೇಷದಿಂದ ಕೆಟ್ಟದನ್ನ ಗೆಲ್ಲೋಕ್ಕಾಗಲ್ಲ, ಕ್ಷಮೆಯಿಂದ ಪ್ರೀತಿಯಿಂದ ಇಡೀ ಜಗತ್ತನ್ನೇ ಗೆಲ್ಲಬಹುದು. ಒಂದು ಹೆಣ್ಣಾಗಿ ಹೇಳ್ತಾ ಇದ್ದೀನಿ, ಒಂದು ಹೆಣ್ಣಿಗಿರಬೇಕಾದ ಮುಖ್ಯ ಗುಣ ಕ್ಷಮೆ, ಪ್ರೀತಿ. ಇದನ್ನೆಲ್ಲ ಅರ್ಥ ಮಾಡ್ಕೊಡೋಕೆ ಪ್ರಯತ್ನ ಮಾಡು ಮಾಧುರಿ, ಹೋಗು. ಇವತ್ತು ನೀನ್ ಮಾಡಿದ ತಪ್ಪಿನಿಂದ ಅವನ ಮನೆ ಪರಿಸ್ಥಿತಿ ಹೇಗಾಗಿದೆ ಅಂತ ಒಂದು ಸಾರಿ ಹೋಗ್ ನೋಡು.
ಸತ್ಯ ನನ್ನ ಮೇಲೆ ಕಳಿಸ್ಬಿಡ್ತಿದ್ದ. ಅವನು ನಿನಗಿಂತ ನನಗೆ ದುಶ್ಮನ್. ಹೌದು, ನೀನು ಅವನು ಮುಗಿಸ್ಲೇಬೇಕು.
ಆ ಸತ್ಯ ರಾಯ್ ಒಂದಾಗಿರೋ ತನಕ ಸತ್ಯನ ಮುಗಿಸೋದಕ್ಕಾಗೋದಿಲ್ಲ. ನೀನೇನಾದ್ರು ಮಾಡಿ ಅವರಿಬ್ಬರನ್ನು ಬೇರೆ ಬೇರೆ ಮಾಡು. ಏನು ತಿಂದ ಮನೆಗೆ ದ್ರೋಹ ಮಾಡ್ತಿದ್ದಾನ? ಹೌದು ರಾಯ್, ಎಷ್ಟೇ ಆಗ್ಲಿ ಬೆಂಗಳೂರು ರೋಡ್ಗಳೆಲ್ಲ ಒಂದೇ ತಾನೆ. ಆ ಆಯಿಲ್ದಿಂದ ದುಡ್ಡೆಲ್ಲ ತಗೊಂಡೋಗಿ ಆ ಹುಡುಗಿ ತಲೆ ಮೇಲೆ ಸುರಿತವನೆ, ತೆಂಗಿರ್ ಮದುವೆ ಮಾಡ್ಬೇಕು ಅಂತ ಓಡಾಡ್ತವನೆ. ಆ ಕುಟ್ಟಿ ಜೈಲಿಂದ ಹೊರಗೆ ಬರ್ತಾನೆ, ಅವನ ಜೊತೆ ಸೇರ್ಕೊಂಡು ನಿನ್ ಮುಗ್ಸಕ್ಕೆ ಕೆಚ್ಚಾಕವನೆ. ಇದೇ ಕುಟ್ಟಿ ಸತ್ಯಂಗ್ ಬರ್ದಿರೋ ಲೆಟ್ರು. ಈಗಲಾದ್ರೂ ನೆಮ್ಕೆ ಬಂತ? ಈಗ ಸತ್ಯ ಸಿಗ್ತಾನೆ. ಸತ್ಯ ಅಂತ ಏನೇ ಆ ರೌಡಿ ಇವ್ರ ಬಗಾನ? ಅಯ್ಯೋ ದೇವ್ರೇ, ಎಂತ ಅಪಚಾರವಾಗೋಯ್ತು! ಪ್ರೇ ಶಾಸ್ತ್ರಿಗಳೇ, ಎಂತ ಮಗನ ಎತ್ತಿದ್ದೀರಿ? ದಿನ ಕುಂಕುಮಾರ್ಚನೆ ಮಾಡ್ತಿದ್ದ ಅಮ್ಮನವರಿಗೆ ನಿಮ್ ಮಗನ ಕೈಲಿ ರಕ್ತಾಭಿಷೇಕ ಮಾಡಿಸಿದ್ರಲ್ರಿ. ನಮ್ ದೇವಸ್ಥಾನದ ಘನತೆ, ಗೌರವ, ಪವಿತ್ರತೆ ಎಲ್ಲ ನಾಶವಾಗೋಯ್ತಲ್ರಿ. ಇನ್ನಿ ದೇವಸ್ಥಾನಕ್ಕೆ ಯಾರೇ ಬರ್ತಾರೆ? ಊರ್ ಊರಿಗೆ ಗೊತ್ತಾಗಿದೆ ನಿಮ್ ಮಗ ಒಬ್ಬ ದೊಡ್ಡ ರೌಡಿ ಅಂತ. ಶಾಸ್ತ್ರಿಗಳೇ, ಇದು ಮರ್ಡರ್ ಕೇಸ್. ನಿಮ್ ಮಗ? ಅಯ್ಯೋ ಅಯ್ಯೋ, ನನ್ ಮಗ ಅಲ್ಲ ಸ್ವಾಮಿ, ನನ್ ಮಗ ಅಲ್ಲ.
ನನ್ನ ಮಗ ನನ್ನ ಬಾಲಿಗೆ ಯಾವತ್ತೂ ಸತ್ತೋದ. ನೀವು ನಿಮ್ಮ ಮಗ ಸತ್ತೋದ ಅಂದ್ಕೂಡ್ಲೆ ಊರವರೆಲ್ಲ ಒಪ್ಕೊಳ್ತಾರೆ ಅಂತ ತಿಳ್ಕೊಂಡ್ರ? ಹೌದು ಶಾಸ್ತ್ರಿಗಳೇ, ಅವನೆಷ್ಟೇ ಕೆಟ್ಟವನಾದ್ರು ನಿಮ್ಮ ಮಗನೇ. ಇಂಥ ಮಗನ ಇಟ್ಕೊಂಡು ನಿಮ್ಮ ಹೆಣ್ಮಕ್ಳನ್ನ ನಮ್ಮ ಮಕ್ಕಳು ಗಂಟಾಕ ನೋಡ್ತಿದ್ದೀರಲ್ಲ, ಆಸೆ ಆಗಲ್ವ ನಿಮಗೆ? ಮಗನೇ ಅಂತ ದೊಡ್ಡ ಹುಡುಗಿ ಮಗಳ ಹೇಗೋ ಬಂದ್ರ ಸಾಕು ಸಾಕು ಹೇಳಿರೋ ಇವರು ಸಾಕು ಇವ್ರ ಸಂಬಂಧನ ಸಾಕು. ಏನಾದ್ರೂ ಇಂಥ ಮಗ ಹುಟ್ಟಿದ್ರೆ ಬದುಕಿರುವಾಗಲೇ ಶ್ರಾದ್ದ ಮಾಡ್ತಿದೆ. ಸತ್ಯ ಸತ್ಯ ಬದುಕಿರುವಾಗ್ಲೇ ನಾನ್ ಶಾಂತ ಮಾಡ್ತಿದ್ದಾರೆ. ನಮ್ಮ ಮನೆಯಲ್ಲಿ ಹೊರಗಿದ್ರು, ಅವ್ರು ಬಂದಿರೋದಾಗಿದೆ, ಈಗ ಅವ್ರು ಬಂದಿದ್ದೆ ಹೊರಗಾಗ್ತಿದ್ದಾರೆ. ನನ್ನಿಂದ ಅವ್ರಿಗೆ ಎಷ್ಟು ಕಷ್ಟ ಆಗಿರ್ಬೇಕು ಬಿಡೋಣ. ನಾ ಅವ್ರ ಕಾಲಿಗೆ ಹೇಳ್ಬೇಕು ನೀನಲ್ಲ ಪಾಪಿ, ನಾನ್ ಪಾಪಿ, ನಾನ್ ಪಾಪಿ. ಪ್ರೀತಿನ ಸ್ವಾರ್ಥಕ್ಕೆ ಬಲಿ ಬಿದ್ದು ನಾನು ಏನೆಲ್ಲ ಮಾಡ್ಕೊಂಡ್ಬಿಟ್ಟೆ. ಆ ತಂದೆ ಹುಟ್ಟಿದ ಮಗನ ನಾನು. ದೇವ್ರೆ ದೇವ್ರೆ, ನನ್ನಿಂದ ನನ್ನ ತಂಗಿರ್ ಬಾಳ ಹಾಳಾಯ್ತು, ನನ್ನ ತಂದೆ ಮರ್ಯಾದೆ ಹೋಯ್ತು. ಆ ದೇವಸ್ಥಾನದಲ್ಲಿ ಅಯ್ಯೋ ಅಯ್ಯೋ ಅಯ್ಯೋ, ಅವತ್ ನನ್ ಮಚ್ಚ ಹಿಡಿದೆ ಹೋಗಿದ್ದಿದ್ರೆ ಇಷ್ಟೊತ್ತು ನನ್ನ ತಿಥಿ ಆಗೋಗ್ತಿತ್ತು. ಅದು ನೋಡಕ್ ಕೂಡ ನಾ ಇರ್ತಿರ್ಲಿಲ್ಲ. ಆದ್ರೆ ಇವತ್ತು ನನ್ ಮುಂದೆ ತಿಥಿ ಮಾಡ್ತಿದ್ದಾರೆ. ಅಯ್ಯೋ ಅಪ್ಪ ಅಪ್ಪ, ಹೇಗಿದ್ದೆ ನಾನು, ಹೇಗಾಗೋಗ್ಬಿಟ್ಟೆ ನಾನು, ಹೇಗಾಗೋಗ್ಬಿಟ್ಟೆ. ಇಲ್ಲ ಇಲ್ಲ, ನನಗೆ ಜಗತ್ತಲ್ಲಿ ಬೇರೆ ಯಾರು ಇಲ್ಲ, ಯಾರು ಇಲ್ಲ. ತಿರ್ಗಾಳಿ ಎಬ್ಬಿಸ್ಬಿಟ್ಟೆ, ಇದಕ್ಕೆಲ್ಲ ಕಾರಣ ನಾನೇ, ನಾನೇ ಸತ್ಯ. ನೀನ್ ಬಿಟ್ರೆ ಬೇರೆ ಯಾರು ಇಲ್ಲ ಸತ್ಯ, ಬೇರೆ ಯಾರು ಇಲ್ಲ. ಮೊದ್ಲಿನ ಸತ್ಯ ನೋಡ್ಬೇಕು, ನನ್ನ ಹಳೆ ಸತ್ಯ ಬೇಕು. ಸತ್ಯ ಮೊದ್ಲಿನ ತರ ಆಗ್ಬೇಕು ಈ ಕತ್ಲೆ ಜೀವನದಿಂದ. ನೀನ್ ಹೊರಗ್ ಬರ್ಬೇಕು ಸತ್ಯ, ಹೊರಗ್ ಬರ್ಬೇಕು. ಈ ಭೂಗತ್ ಲೋಕದಲ್ಲಿ ನಿನ್ನಂತ ಒಳ್ಳವನ್ನ ಉಳಿಸಲ್ಲ ಸತ್ಯ. ನೋಡು, ನೀನ್ ಯಾರ ಜೊತೆಲಿ ಕೆಲಸ ಮಾಡ್ತಿದ್ಯೋ ಅವರೇ ನಿನ್ ಕೊಲ್ಲಕ್ ಪ್ರಯತ್ನ ಪಡ್ತಿದ್ದಾರೆ. ನೀನ್ ಯಾರಿಗೋಸ್ಕರ ಕೆಲಸ ಮಾಡ್ತಿದ್ಯೋ ಆ ರಾಯನ್ನವನ್ನ ಇದೆಲ್ಲ ಮಾಡಿಸಿದ ಸತ್ಯ. ಸತ್ಯ ನಿನ್ ನೋಡಕ್ಕೆ ಹೋದಾಗ ಆ ದೀನ ಮತ್ತ ಅವ್ರ ಅಣ್ಣ ಆ ರಾಯ ಹತ್ರ ಮಾತಾಡ್ತಿದ್ದನ್ ಕೇಳಿಸ್ಕೊಂಡೆ. ಬೇಡ ಸತ್ಯ ಬೇಡ, ಕೆಟ್ಟ ಜನರ ಸವಾಸ ನಮಗ್ ಬೇಡ. ನಾವೆಲ್ಲನ ದೂರ ಹೋಗೋಣ, ಸುಖವಾಗಿ ಸಂಸಾರ ಮಾಡೋಣ, ಕಷ್ಟಪಟ್ಟು ದುಡಿಯೋಣ. ಎಷ್ಟಲ್ಲ ಹಣ ನಾನು ಹಿಂದೆ ಬರಬೇಡ ಅಂತ ಸತ್ಯ ಹೇಳ? ಎಷ್ಟು ಹೇಳುದು, ನಾನು ನಿನ್ ಪ್ರೀತಿಸಲ್ಲ ಅಂತ ಹೋಗು. ಯಾರು ಒಳ್ಳೆಯವ್ರನ್ನ ಮದುವೆ ಆಗಿ ಸುಖವಾಗಿರು. ಇನ್ನೊಂದ್ಸಲ ನಾನು ಹಿಂದೆ ಬಂದ್ರೆ ಆಯ್ತು.
ಅವನಿಗೆ ಹ್ಯಾಗ್ ಹೊಡೆದಿದ್ಯಾ ಅಲ್ಲಿ ನಿಂಗೆ ಹ್ಯುಮ್ಯಾನಿಟಿ ಬರ್ಲಿಲ್ವಾ? ನೀ ನನ್ ಬುದ್ಧಿ ಕಲ್ಸಕ್ಕೋಸ್ಕರ ಅಷ್ಟೆಲ್ಲ ಮಾಡ್ಬೇಕಾಗಿತ್ತ? ಇಲ್ಲ, ನೀನ್ ಆಗ್ಲೂ ಲವ್ ಮಾಡ್ತಿದ್ದೆ, ಈಗ್ಲೂ ಲವ್ ಮಾಡ್ತಿದ್ಯಾ? ನಿಜ ಹೇಳು ಸತ್ಯ, ನೀ ನನ್ ಲವ್ ಮಾಡ್ತಿಲ್ವಾ? ನಿಜ ಹೇಳು. ಎಲ್ಲಿ ಕರ್ಕೊಂಡ್ ಬರ್ತಿದ್ಯಾ ಸತ್ಯ? ಶಾಂತಿ, ಶಾಂತಿ. ನಮಸ್ಕಾರ ಅಣ್ಣ. ನೋಡು, ಸರಿಯಾಗಿ ನೋಡು, ನಿನಗೂ ಹೀಗೆ ಆಗ್ಬೇಕಂತ ಆಸೆನಾ? ಇವ್ಳು ಯಾರು ಗೊತ್ತಾ? ಒಬ್ಬ ರೌಡಿ ಲೊಡ್ಡೆ ಚಂದ್ರ ಅನ್ನೋನ್ ಹೆಂಡತಿ. ಇವ್ಳನ್ನ ಪ್ರೀತಿ ಮದುವೆ ಆದ. ಇದೇ ಕೈಗಳಿಂದ ನಾವನ್ನ ಸಾಯಿಸ್ಬಿಡ್ಲೆ. ನಿನಗೂ ಹೀಗಾಗ್ಬೇಕಂತ ಆಸೆನಾ? ಹೇಳು, ನಿನಗೂ ಹೀಗಾಗ್ಬೇಕಂತ ಆಸೆನಾ? ಅದಕ್ಕೆ ಇದೆಲ್ಲ ಬಿಟ್ಬಿಡು. ಬಿಟ್ಬಿಡು? ಏನ್ ಬಿಡೋದು? ಪ್ರಾಣಣ್ಣ, ಹುಲಿನ ಹಚ್ಬಿಟ್ಟಿದ್ಯಾ? ಕಷ್ಟನೋ ಸುಖನೋ ಅದನ್ನ ಓಡಿಸ್ತಾ ಇರ್ಬೇಕು. ಅದನ್ನ ಬಿಟ್ಟು ಹೇಳಿದ್ರೆ ಅದೇ ನಮ್ಮನ್ನ ತಿಂದಾಕ್ಬಿಡುತ್ತೆ. ಮಧು, ನೀನು ನೋಡ್ತಾ ಇದೆಯಲ್ಲ, ಮಚ್ಚ ಇಟ್ಕೊಂಡೆ ಇಷ್ಟೆಲ್ಲ ಆಗ್ತಿದೆ. ಇನ್ನ ಮಚ್ಚನ್ ಬಿಟ್ರೆ ಇರ್ವೆ ಇರ್ವೆ ಹೊಸ್ಕಾಗ ಹೊಸ್ಕಾಕ್ಬಿಡ್ತಾರೆ. ಮಧು, ನಿನ್ ಮೇಲಿರೋ ಪ್ರೀತಿ ನನಗೆ ಕಮ್ಮಿ ಆಗಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀ ಬೇರೆ ಯಾರಾದ್ರೂ ಮದುವೆ ಆಗಿ ಚೆನ್ನಾಗಿರು. ನಿನ್ನ ಬಾಳು ಹೇಳ್ತಾರ ಆಗದ್ ಬೇಡ. ಈ ಸಮಾಜ ಮತ್ತೆ ಈ ಸತ್ಯನ ಒಳ್ಳೆಯವನ ತಗೊಳ್ಳಲ್ಲ. ಸಮಾಜಕ್ಕೋಸ್ಕರ ಒಳ್ಳೆಯವನಾಗದ್ ಬೇಡ, ನನಗೋಸ್ಕರ ಒಳ್ಳೆಯವನಾಗು. ಇಲ್ಲ, ನಿನ್ಗೋಸ್ಕರ ಒಳ್ಳೆಯವನಾಗು. ಅದು ಹೇಳಿದೆ ಸುಲಭ ಅಲ್ಲ. ಮತ್ತು ದಯವಿಟ್ಟು ಹೇಳದ ಕೇಳು, ನೀ ಬೇರೆ ಯಾರನ್ನಾದ್ರೂ. ಸತ್ಯ, ಕಮಿಷನರ್ ರೋಡ್ಗಳನ್ನ ರೌಂಡ್ ಮಾಡ್ಬೇಕಂತ ಆರ್ಡರ್ ಮಾಡಿದಂತೆ. ಅವರಿಂದ ಬೇಗ ಜಾಗ ಖಾಲಿ ಮಾಡಬೇಕು. ಅಮ್ಮ, ನೀನ್ ಬಂದದ್ದು ದೇವ್ರು ಬಂದ ಹಾಗಾಯ್ತು. ಏನ್ ಸರ್ ವಿಷಯ? ನೋಡಮ್ಮ, ಎಂತ ಕೆಲಸ ಮಾಡ್ತಾ ಇದ್ದಾಳೆ. ಮೂರ್ ದಿನ ಆಯ್ತು ಊಟ ತಿಂಡಿ ಎಲ್ಲ ಬಿಟ್ಟು. ಎಷ್ಟು ಬಲವಂತ ಮಾಡಿದ್ರು ಏನು ಮುಟ್ತಾನೆ ಇಲ್ಲ. ಯಾಕೆ? ಆ ಸತ್ಯ ರೌಡಿಸಂ ಬಿಟ್ಟು ಒಳ್ಳೆಯವನಾಗೋರು ಏನು ಮುಟ್ಟೋಲ್ಲ ಅಂತ ಹಠ ಹಿಡಿದು ಕೂತಿದ್ದಾಳೆ. ಬಾ ಅಮ್ಮ, ನೀನಾದ್ರು ಸ್ವಲ್ಪ ಬುದ್ಧಿ ಹೇಳಮ್ಮ. ಮಾಧುರಿ, ಏನಿದು? ಹೇಳಿ ಏನ್ ವಿಷಯ? ನಾನ್ ಮಾಡಿದ್ ಒಂದ್ ತಪ್ಪಿಂದ ಅವನ್ ಜೀವನನೇ ಹಾಳಾಗೋಯ್ತಲ್ಲ ಶಶಿ. ಆಗಿದ್ದಾಗ ನೀನು ಊಟ ತಿಂಡಿ ಬಿಟ್ರೆ ಎಲ್ಲ ಸರಿ ಹೋಗುತ್ತಾ? ಎಲ್ಲ ಸರಿ ಹೋಗದ್ ನನ್ ಬೇಕಿಲ್ಲ. ಅವನೊಪ್ಪ ಸರಿ ಹೋದ್ರೆ ಸಾಕು. ಸಾವು ಬದುಕಿನ ನಡುವೆ ಅವ್ನ ಅಳ್ತಿರ್ಬೇಕಾರೆ ನಾ ಹೇಗ್ ಸುಖವಾಗಿರ್ಲಿ ಹೇಳು? ಇಲ್ಲ, ನನ್ ಮೊದ್ಲಿನ ಸತ್ಯ ಬೇಕು. ನಾನು ಆ ಸತ್ಯ ನೋಡ್ಬೇಕು.
ಏನ್ ಹೇಳ್ತಿದ್ದ ನೀವು? ಅವಳು ಮಾಡ್ತಾರೋ ಈ ಹಡ್ತಿಂದ ಒಂದು ನಾನ್ ಸಾಯ್ಬೇಕು ಇಲ್ಲ ಅವಳು ಸಾಯ್ಬೇಕು ಅಷ್ಟೇ. ನೋಡಿ ನೀವು ಹೋಗಿ ಹೇಳಿ ಅವಳು ಸತ್ರು ಪರವಾಗಿಲ್ಲ, ನನಗೇನು ಯೋಚನೆ ಇಲ್ಲ ಅಂತ ಕೇರ್ಲೆಸ್ ಕೇರ್ಲೆಸ್ ಮಾಡಿದೆ ಅಂತ ಹೇಳಿ. ನೀನ್ ಹಾಗೆ ಹೇಳ್ದೆ ಅಂತ ಹೇಳ ಇಲ್ಲ, ನಿಜವಾಗ್ಲೂ ಕೇರ್ಲೆಸ್ ಮಾಡ್ತಿದ್ಯಾ? ನಿಜವಾಗ್ಲೂ ಕೇರ್ಲೆಸ್ ಮಾಡಿದೆ ಅಂತ ಹೇಳಿ. ಸತ್ಯ ಹುಟ್ಟಿನ ರಿಲೀಸ್ ಮಾಡೋದಂತೆ ಹುಟ್ಟಿ ಹೊರಡ ಬಂದ. ಈ ದಿನ ಪೊನ್ನನಿಗೆ ಮಾತ್ರ ಬ್ರದರ್ ಅಲ್ಲ, ನಂಗೂ ಬ್ರದರ್ ಇದ್ದಂಗೆ. ಪೊನ್ನನಿಗೆ ಹೋಗಿ ಹೇಳು ಆ ಸತ್ಯನ್ಗೆ ಸ್ಕೆಚ್ ರೆಡಿ ಮಾಡಿದ್ದೀನಿ ಅಂತ. ನಿನ್ನೆ ಮಾರ್ಕೆ ಆ ಸತ್ಯನ್ಗೆ ಆದಷ್ಟು ಬೇಗ ಒಂದ್ ಗತಿ ಕಾಣಿಸ್ಲೇಬೇಕು. ಟಿ ಏನೆ ತಮಾಷೆ ಮಾಡ್ತಿದ್ಯಾ? ಇಷ್ಟೆಲ್ಲ ಮಾಡಿದ್ ಸಾಲದು ಅಂತ ಈ ರೀತಿ ಬ್ಲಾಕ್ ಮೇಲ್ ಮಾಡಿ ನನ್ನ ಸಾಯಿಸ್ಬೇಕು ಅಂತಿದ್ಯಾ? ನೋಡು ಈ ಸೆಂಟಿಮೆಂಟ್ ನನ್ನ ಹತ್ರ ಬೇಡ, ಇದಕ್ಕ ನಾನು ಜಗ್ಗಲ್ಲ. ಸತ್ಯ ಇದ್ರಿಂದ ನೀನ್ ಏನ್ ಬೇಕಾದ್ರೂ ಗೆಲ್ಬಹುದು, ಆದ್ರೆ ಪ್ರೀತಿನ ಮಾತ್ರ ಗೆಲ್ಲಕ್ಕಾಗದಿಲ್ಲ. ಮಧು ಮಧು ನೀನ್ ಯಾಕೆ ಅರ್ಥ ಮಾಡ್ಕೊತಿಲ್ಲ? ಹಠ ಮಾಡ, ನನ್ ಮಾತು ಕೇಳು, ದಯವಿಟ್ಟು ತಿನ್ನು. ನೀನ್ ರೌಡಿಸ ಬಿಡ್ತೀಯ? ಹುಟ್ಟಿ ನಮ್ಮ ಅಟ್ಯಾಕ್ ಮಾಡಿದಾರಂತೆ. ನಮ್ಮನ್ನು ಅಟ್ಯಾಕ್ ಮಾಡಿದ್ರು, ಅವ್ರನ್ನ ಬಿಡಬೇಡ, ಮೊಯ್ ಮೊಯ್ ತೀರಿಸ್ಲೇಬೇಕು. ಏನಾದರೂ ಸ್ಕೆಚ್ ಹಾಕು. ಅಂಡರ್ವರ್ಲ್ಡ್ ಕಿಂಗ್ ಆಗ ಕಾಯ್ತಾವನೆ ಅವನ ಮುಂದಿನ ಗುರಿ ನೀನೆ. ಆ ಹುಡುಗಿ ಹಿಂದೆ ಟೆನ್ಷನ್ ಮಾಡ್ಕೊಂಡಿರ್ತಾವನೆ, ಅವಳನ್ನ ಹಿಡಿದ್ರೆ ಸಿಗ್ತಾನೆ. ಡಿಹೈಡ್ರೇಷನ್ ಆಗಿದೆ ಅಂತ, ಇವಳು ಡ್ರಿಪ್ಸ್ ಅವಳಿಗೂ ಒಪ್ತಾ ಇಲ್ಲ, ನೀನೇ ಏನಾದ್ರು ಮಾಡ್ಬೇಕಪ್ಪ.
ನಾನು ಮಧು ಸತ್ಯ ಬಂದಿದ್ದೇನೆ. ಮಧು ನೋಡು ಮಧು. ದಯವಿಟ್ಟು ಹಠ ಮಾಡಬೇಡ, ನನ್ನ ಮಾತು ಕೇಳು ಪ್ಲೀಸ್. ತಗೋ ಈ ಜ್ಯೂಸ್ ಕೊಡು. ನಾನು ಸಾಯಿದ್ರೆ ಇಷ್ಟನ ಇದನ್ನ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಕೇಳು. ಇದರಲ್ಲಿ ಹಾಳೆನೆ ಇಲ್ಲ, ಗೊತ್ತಾಗದೆ ಎಲ್ಲಿಂದ ಬಂತು, ಯಾರೋ ಹುಡುಗರು ಹರಿದಾಕ್ಬಿಟ್ಟಿದ್ದಾರೆ. ಹೋಗಣ, ಹೋಗ್ಬಿಟ್ಟು ಹುಡುಗಿಗೆ ವಿಚಾರಿಸ್ಬಿಡೋಣ. ಹೇಳ್ರಿ ಸತ್ಯನ ಹೆಂಡಿ ಏನಾಯ್ತು, ನಮ್ಗೆ ಯಾಕೆ ಇಷ್ಟೊಂದು ಟೆನ್ಷನ್ ಕೊಡ್ತಿದ್ದೀರಾ ಹೇಳಿ ಹೇಳಿ. ಆ ಪೇಜಸ್ ಅಲ್ಲಿ ಏನಾದ್ರು ಏನ್ರಿ ಇಂಥ ಬುಕ್ಕ ಕೊಡೋದು, ಆ ಸತ್ಯನ ಕಥೆ ಏನಾಯ್ತು, ಆ ಹುಡುಗಿ ಏನಾದ್ಲು ಹೇಳ್ರಿ. ಹೇಗ್ರಿ ಓದೋದು ನಾವು, ಬೇಜಾರು ಕೊಡ್ರಿ. ಇಲ್ಲ ಇವತ್ತು ನೀವು ಕೊಡ್ಲೇಬೇಕು, ಹೇಳಲೇಬೇಕು ನೀವು. ಮೇಡಮ್ ಓ ಸತ್ಯಕ ಕ್ಯಾವ ಓ ಲಡ್ಕಿಗ ಬಾ ಸುಂದರ ರೌಡಿಸಮ್ ಚಡ್ಕೊ ಮರ್ಗಯ ನೈತ ಸಬ್ಕು ಮರ್ಕೆ ಜೈಲ್ ಗಯ ಬತಾವ. ಇಸ್ಮ ಎಂಡಿಂಗ್ ಇಸ್ ನಯನ ಮೇಡಮ್, ಬತಾವ ಎಂಡಿಂಗ್ ಕ್ಯಾವ ಎಂಡಿಂಗ್ ಬತಾವ. ಆ ಕೊನೆ ಪೇಜಸ್ ನ ನಾನೇ ಹರ್ದ ಹಾಕಿದ್ದು. ಓಕೆ, ಆ ಸತ್ಯನ ಕೊನೆ ಏನಾಯ್ತು ಅಂತ ಓದಿದ್ರೆ ಸರಿ ಇರಲ್ಲ, ಅದನ್ನ ನೀವೇ ಕಣ್ಣಾರೆ ನೋಡ್ಬೇಕು. ಬನ್ನಿ ಹೋಗೋಣ. ಏನ್ ತಗೊಳ್ತೀರಾ? ಸ್ವಲ್ಪ ವಿಷಯ ಇದ್ರೆ ಕೊಟ್ಬಿಡಿ, ಕುಡಿದು ಬಿಡ್ತೀವಿ. ಯಾಕೆ ಅವ್ರ ಕ್ಯಾ ಈ ಕಥೆದು ಎಂಡಿಂಗ್ ಹೇಳಿ ಅಂದ್ರೆ ಸುಮ್ನೆ ಡ್ರಾಗ್ ಮಾಡ್ತಾರ ನೀವು? ಹೇಳ್ತೀನಿ, ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದಿದ್ದು. ಇಲ್ಲಿಗ ಕರ್ಕೊಂಡ್ ಬಂದಿದ್ರ ನೀವು? ಅದನ್ನು ಹೇಳ್ತೀನಿ, ಆ ಬುಕ್ ಕೊಡಿ. ಓಡಿಸಬಾರ
ಬನ್ನಿ ಬನ್ನಿ, ಸಾಕ್ಬಿಡಿ ನನ್ನ, ಸಾಕ್ಬಿಡಿ, ಕೇಳ್ಬಿ. ಮಧು ಮಧು ಮಧು. ಏಯ್ ಬೇಡ ಬೇಡ, ಅವನೇ ರೌಡಿ ನಮ್ಗೆ ಮಾಡಲ್ಲ ಅಂತಿದ್ದಾನೆ, ಬನ್ನಿ ಹೋಗಿ. ಅವತ್ತು ಪ್ರೀತಿ ದ್ವೇಷನ್ ಗೆಲ್ತು, ಶಾಂತಿ ಕ್ರಾಂತಿನ ಗೆಲ್ತು. ಅವನವತ್ತು ಮತ್ತೆ ಮಚ್ಚಿನ ಕೈಗೆ ತಗೊಂಡಿದ್ರು, ಅವನು ಬದುಕ್ತಾನೇನೋ ಗ್ಯಾರಂಟಿ ಇರಲಿಲ್ಲ. ಆದ್ರೆ ಅವನು ಹಾಗೆ ಮಾಡಲಿಲ್ಲ. ಈಗ ಅವನೆಲ್ಲಿದ್ದಾನೆ ಅಲ್ಲಿ ನೋಡಿ. ನೋಡಿ ಸ್ವರ್ಗ ಸುಖ ಅನುಭವಿಸ್ತಾ ಇದೆ. ನೀನು ನನ್ನ ರಂಭೆ ಜೊತೆ. ಹಲೋ ಹಲೋ, ಮಗು ನಿಮ್ದೇನಾ? ಹೌದು, ಇನ್ನೊಬ್ಬನೇ ಅಲ್ಲ, ಅಲ್ಲೊಬ್ಬ ನೋಡಿ. ಆಹಾ, ಏ ಪುಟ್ಟ, ಚೆನ್ನಾಗಿದ್ಯಾ ಶಶಿ? ಚೆನ್ನಾಗಿದ್ದೀನಿ. ನೀ ಚೆನ್ನಾಗಿದ್ದೀಯಾ? ನಾಕನ್ ತಿಂಡಿನ ಸರಿಯಾಗಿ ತಿಂಡಿ ಕೊಡಲ್ಲ. ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ ಪ್ಲೀಸ್. ಒಂದ್ ನಿಮಿಷ ಬರ್ತೇನೆ. ಯಾಕಪ್ಪ, ಏನಾಯ್ತು? ನಿನ್ನ ಅಮ್ಮನ ಇದನ್ನ ತಿಂಡಿನ ನಾಯ್ತಿನತರ ಇದೆ, ದುಡ್ಡು ಕೊಡಕ್ಕೆಲ್ಲ ಹೋಗಲ್. ನೋಡಪ್ಪ, ಹೊಟ್ಟೆ ಹಸ್ಕೊಂಬಂದಿದ್ಯಾ? ದುಡ್ಡಿಲ್ಲ ಅಂದ್ರೆ ಹೇಳು. ನಾನೊಂದು ತುತ್ತು ಹಾಕಲ್ಲ ಅಂತ ನಿಂಗೆ ಹೇಳಿಲ್ಲ, ಆದ್ರೆ ಅದೇನೋ ಹೇಳ್ದಲ್ಲ ನಿನ್ನ ಅಮ್ಮನಂತ. ಅಲ್ಲಿ ನೋಡು. ಅವಳೇ ನಮ್ಮಮ್ಮ. ನಿಮ್ಮಮ್ಮನು ಹೀಗೆ ಇರ್ಬೋದಲ್ಲ, ಈಗ ಹೇಳು ನಿನ್ನ ಅಮ್ಮನಂತ. ತಪ್ಪಾಯ್ತಣ್ಣ, ನನ್ನ ಕ್ಷಮಿಸ್ಬಿಡು, ಇನ್ನೊಂದ್ಸಲ ಹೇಳಲ್ಲ. ತಿಂಡಿ ಕೊಡಿ. ನೋಡಿದ್ರ ಹೇಗಿದ್ದವನು ಹೇಗಾಗಿದ್ದಾನೆ. ಇವನು ಕಾಲು ಕಳ್ಕೊಂಡು ದೈಹಿಕವಾಗಿ ಅಂಗವಿಕಲ ಆಗಿರಬಹುದು, ಆದ್ರೆ ಮಾನಸಿಕವಾಗಿ ತುಂಬಾ ಆರೋಗ್ಯವಾಗಿದ್ದಾನೆ. ನೀವು ಕಾರಲ್ಲೇ ಓಡಾಡಬಹುದು, ನಿಮಗೆ ಹೆಸರಿರಬಹುದು, ಆದ್ರೆ ನೀವು ಮನಃಶಾಂತಿಯಿಂದ ಎಷ್ಟು ಗಂಟೆ ಸುಖವಾಗಿ ನಿದ್ರೆ ಮಾಡ್ತೀರಾ ಹೇಳಿ? ನಿಜ ಶಿಶಿವರೇ, ನೀವು ಹೇಳೋದೆಲ್ಲ ಸತ್ಯ. ಈ ರೀತಿ 100 ದಿನ ದ್ವೇಷ ಹಸು ಇಟ್ಕೊಂಡು ಬಾಳಕ್ಕಿಂತ ಈ ರೀತಿ ನನ್ನ ಹೆಂಡತಿ ಮಕ್ಕಳ ಜೊತೆ ಒಂದ್ ದಿವಸ ಸುಖವಾಗಿ ಬಾಳಿದ್ರೆ ಅಷ್ಟೇ ಸಾಕು. ಹೌದಮ್ಮ, ಈ 13 ವರ್ಷದಿಂದ ಈ ರೌಡಿಸಂನಿಂದ ಸಾಕಾಯ್ತಮ್ಮ. ಈ ಕೋರ್ಟಿ ಕಚೇರಿ ಜೈಲು ಪೊಲೀಸು ತೊಂದ್ರೆ ಸಾಕಾಯ್ತಮ್ಮ. ಈಗ ಹೋಗ್ಬಿಟ್ಟು ನಮ್ದು ತಂದೆ ತಾಯಿ ಜೊತೆ ಆರಾಮಾಗಿ ಇದ್ಬಿಡ್ತೀನಮ್ಮ. ಹೌದಮ್ಮ, ನಾವು ಇದನ್ನ ಲೈಫಲ್ಲೂ ಇನ್ ಮುಟ್ಟಲ್ಲ. ಸಹನಾ ಭವತು ಸಹನೌ ಭುನಕ್ತು.
Oh.